ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಝೋನ್ಗಳ ಬಗ್ಗೆ ಮಾತಾಡಿದೆ, ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಕಂಟಿನ್ಯೂ ಮಾಡಿ ಇವತ್ತಿಗೆ ಸಾಧಾರಣ ಮಟ್ಟಿಗೆ ಸಾಧ್ಯ ಆದರೆ ಮುಗಿಸಿಬಿಡ್ತೇನೆ. ಓಕೆ. ಸೊ ಝೋನ್ಗಳ ಬಗ್ಗೆ ವಿಶೇಷ ಇದೆ, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಬೇಕಂತ ಅವಶ್ಯಕತೆ ಎಲ್ಲರಿಗೂ ಉಂಟು ಅಂತ ಹೇಳ್ತೇನೆ. ಯಾವುದು ಪ್ರಾಬ್ಲಮ್ ಬಂದರೆ ಆ ಝೋನ್ಗೆ ಹೋಗಿ ಚೆಕಪ್ ಮಾಡಬೇಕು. ನಾನು ಏನಪ್ಪ ತಪ್ಪು ಮಾಡಿದ್ದೇನೆ ಅಲ್ಲಿ, ಅಥವಾ ಯಾವ ವಸ್ತುಗಳನ್ನು ಇಟ್ಟಿದ್ದೇನೆ, ಅಥವಾ ಹೊಸದಾಗಿ ಏನು ತಂದಿಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳುವಂತಹ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಅಂತೂ ಖಂಡಿತ ಇರಬೇಕಂತ ಹೇಳ್ತೇನೆ ಅಲ್ವಾ. ಸೊ ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಇಂಥ ಒಂದು ಪ್ರಾಬ್ಲಮ್ ಬಂದರೆ ಇಂಥ ಝೋನನ್ನೇ ನಾನು ಚೆಕ್ ಮಾಡಬೇಕು. ಸೊ ಖಂಡಿತ ನಿಮಗೆ ಅದರ ಅರಿವು ಉಂಟಾಗುತ್ತೆ. ಓಕೆ. ಅದರ ಜೊತೆಗೆ ಕೆಲವರಿಗೆ ಶತ್ರು ಕಾಟ ಅಲ್ವಾ, ತುಂಬ ಶತ್ರು ಕಾಟ ಇರ್ತದೆ, ಗೊತ್ತಿರೋದಿಲ್ಲ, ಎಲ್ಲ ಹಿಂದ್ಗಡೆಯಿಂದ ಕೆಲವು ಷಡ್ಯಂತ್ರ ಮಾಡಿರ್ತಾರೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ತುಂಬ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದೀರಾ. ಸೊ ನಿಮ್ಮ ಮನೆಗೆ ಯಾವಾಗಲೂ ಪಾಸಿಟಿವೇ ಬರಬೇಕು, ನಿಮ್ಮ ಮನೆಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಎಂಟ್ರಿ ಆಗಬೇಕು. ಯಾರೇ ಒಂದು ಶತ್ರು ಬಂದರೂ ಕೂಡ ಆತ ಒಳ್ಳೆ ಮನಸ್ಸಿಂದ ನಿಮ್ಮ ಮನೆಯೊಳಗೆ ಬರಬೇಕು. ಹೋಗುವಾಗ ಕೂಡ ಪಾಸಿಟಿವ್, ಬರುವಾಗ ಕೂಡ ಪಾಸಿಟಿವ್ ಆಗಿ ಇರಬೇಕು. ಸೊ ಅದಕ್ಕೆ ಏನಪ್ಪ ಮಾಡಬೇಕು, ಒಂದು ಸಣ್ಣ ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ. ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಅದಕ್ಕೋಸ್ಕರ ಟಿ ವಿಯನ್ನು ನೀವು ಯಾವುದೇ ಕಾರಣಕ್ಕೂ ಚಾನಲ್ ಚೇಂಜ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಅಂತ ಹೇಳ್ತೇನೆ. ಇಲ್ಲಾಂದರೆ ಆ ಟೆಕ್ನಿಕ್ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಓಕೆ, ಗೊತ್ತಾಗ್ಬಿಡ್ತು. ಸೊ ಏನು ಮಾಡೋಣ, ನಿನ್ನೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ ಮಾತಾಡಿದೆ. ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗ, ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗವನ್ನು ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮದ ನೈಋತ್ಯ ಭಾಗ ಅಂತ ಕರಿತೇವೆ. ಸೇವಿಂಗ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಪಾರ್ಟ್ ಏನುಂಟು ಅದು ವಿಶೇಷ ರೀತಿಯ ಒಂದು ಪಾತ್ರವನ್ನು ವಹಿಸ್ತದೆ. ಏನು ಮಾಡುತ್ತೆ ಅದು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಓಮಂಜೂರಿಂದ, ದಾಮೋದರ್ ಅಂತ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಒಂದು ಜನವರಿ ಒಂದು, ಜನವರಿ ಆರು, ಜನವರಿ ಆರು 59 ಹುಟ್ಟಿದ ದಿನ, ಮತ್ತೆ ಸಂಜೆ 3:10 ಸಂಜೆ 3:10. ಇದು ಯಾರ್ದು ಡೇಟ್ ಆಫ್ ಬರ್ತ್? ನಂದೆ ನಂದೆ. ಸರಿ, ಏನು ಏನು ತಿಳ್ಕೊಬೇಕು ಸರ್ ಹೇಳಿಬಿಡಿ. ನಮ್ದು ಯಾವುದು ಇದು ಸರಿ ಹೋಗುದಿಲ್ಲ, ಅದಕ್ಕೆ ಕೇಳಿದೆ. ಸರಿ, ಓಕೆ, ನೋಡೋಣ ಜಾತಕ ಏನು ಹೇಳಿದಂತೆ. ದಾಮೋದರ ಅಂತ ಹೆಸರು ಇಟ್ಕೊಂಡು ಬಿಟ್ಟಿದ್ದೀರಾ, ಪರವಾಗಿಲ್ಲ, ಚೆನ್ನಾಗಿದೆ ನಿಮ್ಮ ಹೆಸರು. ಈಗ ಚಂದ್ರದೇಶ ನಡೀತಾ, ನಿಮ್ಮ ಜಾತಕ ಬಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸರಿನಾ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆಗ್ತದ? ಹೌದು ಸರ್. ಹೌದಾ, ರಾಶಿ ಗೊತ್ತಿರಲಿಲ್ಲ ಅದಕ್ಕೆ. ಓಕೆ, ಪರವಾಗಿಲ್ಲ. ಓಕೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಸರ್. ಇದು ನಿಮಗೆ ಚಂದ್ರದೇಶ ನಡೀತಾ ಉಂಟು. ಚಂದ್ರ ಬಂದು ಈ ಜಾತಕಕ್ಕೆ ಯಾರಪ್ಪ, ಈ ಜಾತಕಕ್ಕೆ ಚಂದ್ರ ತೃತೀಯಾಧಿಪತಿ ನೀಚನಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಫಲಗಳನ್ನು ಕೊಡೋದಿಲ್ಲ ನಿಮಗೆ ಚಂದ್ರ, ಯಾಕಂದರೆ ಇದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ತೋರಿಸ್ತಾ ಇದ್ದಾನೆ. ಅದರಲ್ಲೂ ಕೂಡ ಈಗ ನನ್ನ ಲೆಕ್ಕದಲ್ಲಿ ಒಂದು 7-8 ವಿಪರೀತ ರೀತಿಯ ತೊಂದರೆಗಳು, ಅದರಲ್ಲೂ 2-3 ವಿಶೇಷ ತೊಂದರೆಗಳನ್ನು ಅನುಭವಿಸ್ತಿದ್ದೀರಿ ದಾಮೋದರ್ ಅವರೇ, ಹೌದಾ? ಸೊ ಏನಾಗುತ್ತೆ ಇದರಲ್ಲಿ ನಿಮಗೆ, ಎಲ್ಲಿವರೆಗೆ ಚಂದ್ರದೇಶ ನಡೆಯುತ್ತೆ ಅಲ್ಲಿವರೆಗೆ ಕೂಡ ಈ ಒಂದು ಸಮಸ್ಯೆ ತಪ್ಪಿದ್ದೇ ಅಲ್ಲ. ನಾನೊಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ವಿಶೇಷವಾಗಿ ಏನಂದರೆ, ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ಬರ್ತಾ ಉಂಟು. ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ನೀವು ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರಾ, ನಿಮಗೆ ಡಿಸಿಷನ್ ಮೇಕಿಂಗ್ ನಿಮ್ಮಲ್ಲಿ ಇಲ್ಲ, ಅಥವಾ ನಿಮ್ಮಲ್ಲಿ ಆ ದೃಢತೆ ಎಂಬುದು ಇಲ್ಲವೇ ಇಲ್ಲ ಅಂತ ಇಂಡಿಕೇಷನ್ ಸರ್, ಹೌದಾ? ಹೌದು ಸರ್. ಇನ್ನೇನು ಮಾಡಬೇಕು ಸರ್, ನಾನು ಹೇಳ್ತೇನೆ ಸಣ್ಣ ರೆಮಿಡಿ ಇದಕ್ಕೆ, ಅದನ್ನು ಮಾಡ್ಕೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಏನು ಮಾಡಬೇಕು, ತೊಗರ್ಬೇಳೆ. ಓಕೆ, ತೊಗರ್ಬೇಳೆಯನ್ನು ಏನು ಮಾಡಬೇಕು, ಒಂದು ಹಿಡಿ ತೊಗರ್ಬೇಳೆಯನ್ನು ಹಿಡಿದುಕೊಂಡು ಅಪ್ರದಕ್ಷಿಣ ಆಕಾರದಲ್ಲಿ ನಿಮ್ಮ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಬೇಕು ಸರ್. ಓಕೆನಾ? ಇದನ್ನು ಕಡಿಮೆ ಅಂದರೂ ಕೂಡ 3 ಮಾಡ್ಕೊಳ್ಬೇಕು, ಪ್ರತಿದಿನ ಮಾಡ್ಕೊಳ್ಬೇಕು. ಓಕೆ. ಸೊ ಸ್ಟೇಬಿಲಿಟಿ ಬೆಲೆಗೆ ಸ್ಟಾರ್ಟ್ ಆಗುತ್ತೆ. ಹಣಕಾಸಿನ ಪ್ರಾಬ್ಲಮ್ ಏನುಂಟು ಅಥವಾ ಮನೆಯ ವಿಚಾರದಲ್ಲಿ, ಜಾಗದ ವಿಚಾರದಲ್ಲಿ ಏನು ಸಮಸ್ಯೆ ಇದೆ ದಾಮೋದರ್ ಅವರು, ಅವ್ರು ನಿವಾರಣೆ ಆಗುತ್ತೆ ನಿಮಗೆ. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್. ದಾಮೋದರ್ ಅವರು ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ. ಸೊ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಏನಾಗುತ್ತೆ, ಎಜುಕೇಷನ್ಗೆ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೆಲಸ ಮಾಡುತ್ತೆ. ನಿನ್ನೆನೇ ಅದರ ಬಗ್ಗೆ ಹೇಳಿದ್ದೇನೆ. ಯಾರಿಗಾದರೂ ಮನೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದೆ, ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು, ಅಥವಾ ಎಜುಕೇಷನ್ ಇದ್ದಕ್ಕಿದ್ದಂಗೆ ನಿಂತು ಹೋಗುತ್ತೆ, ಅಥವಾ ಮೊದಲು ಸರಿಯಾಗಿ ಇದ್ದರೂ ಮತ್ತು ಸ್ಲೋ ಮೂಮೆಂಟ್ ಆಗಿ ಹೋಯಿತು ಅಂತಾದರೆ, ಡೆಫಿನೆಟಾಗಿ ಇಲ್ಲಿ ಏನೋ ಪ್ರಾಬ್ಲಮನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಅದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಅಂತ ಹೇಳ್ತೇನೆ. ಅದನ್ನು ನೋಡ್ಕೊಳ್ಬೇಕು ನೀವು ಅಲ್ವಾ. ನಿಮಗೆ ಯಾವತ್ತಿದ್ರು ಕೂಡ ಈ ಝೋನ್ ತೊಂದರೆ ಅಂತ ಯಾವಾಗ ಗೊತ್ತಾಗುತ್ತೆ, ಒಂದು ಹಣಕಾಸು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಪ್ರಾಬ್ಲಮ್ ಇರ್ತದೆ, ಅಂದರೆ ಹಣನೇ ಉಳಿಯುವುದಿಲ್ಲ. ಎಷ್ಟೇ ಹಣ ಬಂದರೂ ಕೂಡ 100 ಬಂದರೆ 110 ಖರ್ಚು ಇರುತ್ತೆ, ನಮಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭಗಳು ಬಂದಾಗ ನೀವು ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರನ್ನು ಚೆಕ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಇಲ್ಲಿ ಇನ್ನೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ, ಏನಂದರೆ ತುಂಬ ಜನಕ್ಕೆ ಕುಬೇರ ಮೂಲೆ ಅಂತ ಕರೆದ, ಆ್ಯಕ್ಚುಲಿ ಕುಬೇರ ಮೂಲೆ ಇದಲ್ಲ. ಕುಬೇರ ಮೂಲೆ ಅಂದರೆ ಇದು ನೈಋತ್ಯದ, ಸಾರಿ, ಉತ್ತರದ ಭಾಗ ನೋಡಿ, ಅದನ್ನು ಕುಬೇರ ಮೂಲೆ ಅಂತ ಕರೀತಾರೆ. ಸೊ ಕುಬೇರ ಮೂಲೆ. ಸೊ ಯಾಕೆ ಆ ರೀತಿ ಅಲ್ವಾ, ಇಲ್ಲಿ ಏನಾಗುತ್ತೆ, ಇಲ್ಲಿ ಹಣಕಾಸು ಬರುತ್ತೆ ನಮಗೆ. ಓಕೆ, ಆ ಹಣಕಾಸು ಬರುತ್ತೆ ಯಾಕಂದರೆ ಅದು ಅಪರ್ಚುನ್
ಎಂಟ್ರೀಸ್ನ ಜಾಗ, ಅಲ್ಲಿ ಏನಾಗುತ್ತೆ ಹಣಕಾಸು ಬರುತ್ತೆ ನಮಗೆ, ಆ ಹಣಕಾಸು ಇಲ್ಲಿ ಕುಬೇರ್ನ ಜಾಗ, ಈ ಜಾಗದ ಹಣಕಾಸು ಬರುತ್ತೆ, ಇಲ್ಲಿ ಅದು ಬಂದು ಸ್ಟಾಕ್ ಆಗುತ್ತೆ, ಓಕೆನಾ, ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ, ಇಲ್ಲಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ, ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ, ಆನಂತರ ಇಡೀ ಮನೆಗೆ ಅದು ಸುತ್ತು ಬರ್ತಾ ಇರ್ತದೆ ಪಾಸಿಟಿವ್ ಎನರ್ಜಿ. ಓಕೆ, ಗೊತ್ತಾಗುತ್ತೆ ನಿಮಗೆ ಉತ್ತರ ಮತ್ತು ಈಶಾನ್ಯ ನಾರ್ತ್ ಈಸ್ಟ್ ಇಲ್ಲಿಂದ ಇಷ್ಟು ಪಾರ್ಟಿಂದ ಏನಾಗುತ್ತೆ ವೈಟಲ್ ಎನರ್ಜಿ, ಏನು ಪಾಸಿಟಿವ್ ಎನರ್ಜಿ ಬೇಕು ಅಥವಾ ಯಾವುದು ಧನಾತ್ಮಕವಾದ ಶಕ್ತಿ ಬೇಕೋ ಅದು ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ, ಇಲ್ಲಿ ಸ್ಟಾಕ್ ಆಗಿ ಏನಾಗುತ್ತೆ ಇಡೀ ಮನೆಗೆ ಅದು ಸುತ್ತಾಡ್ತಾ ಇರ್ತದೆ, ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿಯನ್ನು ಫ್ಲೋ ಮಾಡುತ್ತೆ ಅದು. ಅದೇ ರೀತಿ ಇಲ್ಲಿಂದ ಹಣ ಬರುತ್ತೆ, ಇಲ್ಲಿ ಸ್ಟಾಕ್ ಆಗುತ್ತೆ, ಅದಕ್ಕೆ ಇದನ್ನು ಕುಬೇರ ಮೂಲೆ ಅಂತ ಕರೀತಾರೆ. ಆ್ಯಕ್ಚುಲಿ ತಪ್ಪು, ಕುಬೇರ ಮೂಲೆ ಅಂದರೆ ಇದೆ, ಆದರೆ ಹಣಕಾಸನ್ನು ಸೇವಿಂಗ್ಸ್ ಮಾಡುವಂಥ ಜಾಗ ಮಾತ್ರ ಇದೆ. ಯಾಕಂದರೆ ನೀವು ಹಣಕಾಸಿಗೆ ಸಂಬಂಧಪಟ್ಟಂತಹ ಏನು ಕಬಾಟ್ ಇಟ್ಕೊಂಡಿರ್ತೀರ ಅಥವಾ ಇನ್ಯಾವುದರಲ್ಲಿ ಹೆಚ್ಚಾಗಿ ಕಬಾಟ್, ಆ ಕಬಾಟನ್ನು ಇಲ್ಲಿನೇ ಇಟ್ಕೊಳ್ಬೇಕು, ಪೂರ್ವಕ್ಕೆ ಮುಖ ಮಾಡಿ, ಈ ಪಾರ್ಟಲ್ಲಿ ಇಟ್ಕೊಳ್ಬೇಕು, ಪೂರ್ವಕ್ಕೆ ಮುಖ ಮಾಡಿ, ಆಗ ನಿಮ್ಗೆ ಏನಾಗುತ್ತೆ ಸೇವಿಂಗ್ಸ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಗೆಲುವು ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದೆ. ಅದರ ಜೊತೆಗೆ ಮಕ್ಕಳು ಕಲಿಯುವುದೇ ಇಲ್ಲ ಅಂತಾದರೂ ಕೂಡ ಅವರ ಒಂದು ಬುಕ್ಸನ್ನು ಕೂಡ ಇಲ್ಲಿ ಇಟ್ಟು ಕೂಡ ನೋಡ್ಬೋದು. ಬುಕ್ಸನ್ನು ನೀವು ನಾರ್ತ್ ಈಸ್ಟಲ್ಲಿ ಇಡ್ಬೋದು ಅಥವಾ ಇಲ್ಲಿ ಕೂಡ ಬುಕ್ಸನ್ನು ಇಟ್ಟು ಖಂಡಿತ ನೀವು ನೋಡ್ಬೋದು ಅಂತ ಹೇಳಿದ್ರು. ಓಕೆನಾ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ಸರ್, ಒಂದು ಡೇಟ್ ಆಫ್ ಬರ್ತ್ ಹೇಳ್ತೇನೆ, ಅದರ ವಿಷಯ ಎಲ್ಲ ಜಾತಕದ ವಿಷಯ ಒಂದು ಸ್ವಲ್ಪ ಕೇಳಬೇಕಿತ್ತು. ಹಲೋ ಹಲೋ ಹಲೋ, ಮಾತಾಡಿ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿಂದ. ನಿಮ್ಮ ಹೆಸರು? ಗೀತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಂಗಳೂರಿಂದ ಗೀತಾ ಅಂತ ಹೇಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಗೀತಾ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ನನ್ನ ಮೇಡಮ್ ಅಲ್ಲಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ತಾಯಿ, ದಯವಿಟ್ಟು. ಸರಿ, ಓಕೆ, ಟಿವಿ ನೋಡ್ಕೊಂಡು ಮಾತಾಡಿ. ಡೇಟ್ ಆಫ್ ಬರ್ತ್ 25/1/2000. ಸಮಯ ಹೇಳಿಮ್ಮ. 25/1/2000. ಸಮಯ ಹೇಳಿಮ್ಮ. ಸಮಯ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಮಧ್ಯಾಹ್ನ 12-12:30 ಒಳಗೆ. ಇದು ಡೇಟ್ ಆಫ್ ಬರ್ತ್ ಯಾರ್ದಮ್ಮ? ಇದು ನನ್ನ ಮಗಳದ್ದು ಸರ್. ಮಗಳದ್ದು ಹೆಸರು ಹೇಳಿಮ್ಮ. ಸ್ವಾತಿ. ಸ್ವಾತಿ, ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ನನಗೆ ಅವಳದ್ದು ಎಜುಕೇಷನ್ ಏನಾದರೂ ತಿಳ್ಕೊಬೇಕಿತ್ತು, ಎಜುಕೇಷನ್ ಫ್ಯೂಚರ್. ಸೊ ಯಾವುದಾದ್ರು ಒಂದು ಪ್ರಶ್ನೆ ಮಾಡಿಮ್ಮ. ನೋಡಿ, ಮಾತಾಡುವಾಗಲೇ ಅಷ್ಟೊಂದು ಡಿಸ್ಟರ್ಬೆನ್ಸ್ ಅಮ್ಮ, ಯಾಕಂದ್ರೆ ನೀವು ಫೋನ್ ಮಾಡುವಾಗಲೇ ನಮಸ್ಕಾರ ಹೇಳಿದ್ದೆ, ನಮಸ್ಕಾರ ಹೇಳಲಿಕ್ಕೆ ಆಗಲಿಲ್ಲ, ನಿಮ್ಮ ಹತ್ರ ಡೈರೆಕ್ಟಾಗಿ ಡೇಟ್ ಆಫ್ ಬರ್ತ್ಗೆ ಬಂದುಬಿಟ್ರಿ, ಆನಂತರ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡಿಲ್ಲ. ಸೊ ಏನಾಗುತ್ತೆ, ಇದೆಲ್ಲ ಡಿಸ್ಟರ್ಬೆನ್ಸನ್ನು ತೋರಿಸ್ತಾ ಉಂಟು, ಅಂದರೆ ನಿಮ್ಮ ಮಗಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ಡಿಸ್ಟರ್ಬೆನ್ಸ್. ಹಾಗಾದರೆ ಡಿಸ್ಟರ್ಬೆನ್ಸ್ ಎಲ್ಲಿಂದ ಬರುತ್ತೆ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ, ಫೋನ್ನಿಂದ ಡಿಸ್ಟರ್ಬೆನ್ಸ್ ಬರುತ್ತಮ್ಮ. ಫೋನ್ ಗೊತ್ತಾಗುತ್ತಾ, ನಿಮ್ಮ ಮಗಳು ತುಂಬ ಮೊಬೈಲ್ ಫೋನ್ ಅಮ್ಮ, ನಿಮ್ಮ ನಾನು ಹೇಳೋದು ಕೇಳಿಸ್ಕೊಳ್ಳಿ ತಾಯಿ, ನಿಮ್ಮ ಮಗಳು ತುಂಬ ಮೊಬೈಲ್ ಫೋನನ್ನು ಯೂಸ್ ಮಾಡಿದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಮೊಬೈಲ್ ಫೋನನ್ನು ಆದಷ್ಟು ಪಕ್ಕದಲ್ಲಿ ಇಡ್ಲಿಕ್ಕೆ ಹೇಳಬೇಕು, ಯೂಸ್ ಮಾಡಬಾರ್ದು. ತುಂಬ ಬೇಕಾದಾಗ ಯೂಸ್ ಮಾಡಿ ಪರವಾಗಿಲ್ಲ, ತುಂಬ ಬೇಕಾಗಿಲ್ಲ, ರಾತ್ರಿ ಹೊತ್ತೆಲ್ಲ ಬೇಕಾಗಿಲ್ಲ. ಅದರ ಜೊತೆಗೆ ಯಾವಾಗ ಮಲಗ್ತೀರಿ ಆಗ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮಲಗಲಿಕ್ಕೆ ಹೇಳಿಮ್ಮ. ಓಕೆನಾ? ಇದು ಒಳ್ಳೆ ರಿಸಲ್ಟನ್ನು ಅವರಿಗೆ ಕೊಡುತ್ತದಮ್ಮ, ಗ್ಯಾರಂಟೆಡ್. ಅದರ ಜೊತೆಗೆ ಏನಾಗುತ್ತೆ, ಅವರ ಜಾತಕ ಬಂದು ಉತ್ತರ ನಕ್ಷತ್ರ ಕನ್ಯಾರಾಶಿಯ ಜಾತಕಮ್ಮ. ಓಕೆ, ಓಕೆ. ಇಲ್ಲಿ ಏನಾಗುತ್ತೆ, ಅವರು ರಾಹುದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ. ರಾಹುದೇಶ ಸ್ಟಾರ್ಟ್ ಆದಾಗ ನಿನ್ನೆ ಕೂಡ ಹೇಳಿದ್ದೀನಿ, ಯಾವಾಗ ರಾಹುದೇಶ ಸ್ಟಾರ್ಟ್ ಆಗಿದಾಗ ಫ್ರೆಂಡ್ಸ್ ಲೆವೆಲ್ ಕಡಿಮೆ ಇರಬೇಕು, ಮೊಬೈಲನ್ನು ಕಡಿಮೆ ಯೂಸ್ ಮಾಡಬೇಕು, ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ತಿನ್ನಬೇಕು, ಹೊರಗೆ ಹೋಗಬೇಕಾದ್ರೆ ಯಾರನ್ನಾದರೂ ಜೊತೆಗೆ ಕರ್ಕೊಂಡು ಹೋಗಬೇಕು. ಸೊ ಇದನ್ನೆಲ್ಲ ಪಾಲನೆ ಮಾಡಿದಾಗ ಏನಾಗುತ್ತೆ, ಅವರ ಫ್ಯೂಚರ್ ಕೂಡ ಚೆನ್ನಾಗಿರ್ತದೆ, ಅವರು ಕೂಡ ಚೆನ್ನಾಗಿರ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಆದರೂ ಮತ್ತೂ ಕೂಡ ಹೇಳ್ತೇನೆ ಅಮ್ಮ, ನಿಮಗೆ ಏನು ವಿಚಾರವನ್ನು ನನ್ನ ಮುಂದೆ ಇಟ್ಟಿದ್ದೀರಮ್ಮ, ಒಂದು ಸ್ವಲ್ಪ ದಿನದ ಮುಂಚೆ ಅಥವಾ ನನ್ನ ಲೆಕ್ಕದಲ್ಲಿ 1-2 ತಿಂಗಳ ಮುಂಚೆ ಏನೆಲ್ಲ ಘಟನೆ ಘಟಿಸಿದೆ ನಿಮ್ಗೆ ಖಂಡಿತ ನಿಮಗೆ ಗೊತ್ತಿರುತ್ತಮ್ಮ. ಸೊ ಆ ಘಟನೆಗಳು ಮುಂದೆ ಆಗದಂತೆ ಎಚ್ಚರ ವಹಿಸ್ತಾ, ಯಾಕಂದರೆ ಮುಂದೆ ಬರುವಂಥ 1-2 ತಿಂಗಳೇನುಂಟು ತುಂಬ ಒಳ್ಳೆ ಪೀರಿಯಡ್ ಅಲ್ಲಮ್ಮ ನಿಮ್ಮ ಮಗಳಿಗೆ ಬೇಕಾಗಿ. ಓಕೆನಾ? ಅರ್ಥ ಆಯ್ತಮ್ಮ. ಸೊ ಏನು ಘಟನೆ ಎಲ್ಲ ಘಟಿಸಿದೆ? ಘಟನೆ ಏನು ನಡೆಯಲಿಲ್ಲ ಸರ್. ಸೊ ಪರವಾಗಿಲ್ಲಮ್ಮ, ಅದು ಪ್ರಾಬ್ಲಮ್ ಅಷ್ಟೇ ಬರೋದು ಮೇ ಬಿ, ಅದು ಕೂಡ ಹೌದು. ಮತ್ತು ಅವ್ರ ಹತ್ರ ಕೇಳಿದರೆ ನಿಮಗೆ ಹೇಳ್ಬೋದಮ್ಮ, ಎಲ್ಲ ಮಕ್ಕಳು ನಿಮ್ಮ ಮುಂದೆ ಓಪನ್ ಆಗ್ತಾರಂತ ನಾನಂತೂ ಖಂಡಿತ ಹೇಳಲ್ಲ. ಜಾತಕ ತೋರಿಸ್ಕೊಂಡು ನಿಮ್ಮ ಮುಂದೆ ಇಟ್ಟು ಬಿಟ್ಟಿದ್ದೇನೆ. ಸೊ ಅದು ಏನು ಬೇಕಾದರೂ ಮಾಡ್ಕೊಳ್ಳಿಮ್ಮ, ನನಗೆ ಬೇಕಾಗಿಲ್ಲ. ಯಾಕಂದರೆ ಮೊದಲೇ ಇಂಡಿಕೇಷನ್ ಬಂದಿದೆ ಈ ರೀತಿಯಾಗಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಬಿ ಕೇರ್ಫುಲ್. ಈಗ ಕೂಡ ಅಷ್ಟೇ, ಹೆಲ್ತ್ ವೈಸ್ ಅವರನ್ನು ನೋಡ್ಕೊಳ್ಬೇಕು, ಅದರ ಜೊತೆಗೆ ಮೂವ್ಮೆಂಟ್ ಸ್ಲೋ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಮ್ಮ. ನಾನು ಹೇಳಿದ ಈ ಒಂದು ಪ್ರಿಕಾಷನ್ ತಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲಮ್ಮ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಬರುವ 2 ತಿಂಗಳ ಕಾಲ ತುಂಬ ಚೆನ್ನಾಗಿಲ್ಲಮ್ಮ, ಕೇರ್ಫುಲ್ ಆಗಿರಿ, ಒಳ್ಳೆಯದಾಗಲಿ ತಾಯಿ. ಓಕೆನಾ? ಸರಿಮ್ಮ, ಒಳ್ಳೆದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನಿಮಗೆ ಘಾಸಿಗೊಳಿಸ್ಬೇಕಂತ ನನಗೇನಿಲ್ಲ ಅಂತ ಹೇಳ್ತೀನಿ, ಇಂಡಿಕೇಷನ್ ಬರ್ತಾ ಉಂಟು ಅದನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ, ಇಲ್ಲಾಂದರೆ ಪ್ರಾಬ್ಲಮ್ ಇಲ್ಲ ಅಲ್ವಾ. ಎಲ್ಲ ಮಕ್ಕಳು ನಿಮ್ಮ ಹತ್ರ ಬಂದು ಓಪನ್ ಆಗ್ತಾರಲ್ವ, ನನಗೆ ಹಾಗೆ ಆಯಿತು ಈಗ, ಚಾನ್ಸೇ ಇಲ್ಲ ತಾನೇ. ಸೊ ಅದಕ್ಕೋಸ್ಕರ ಓಪನ್ ಅಪ್ ಆಗುವಂಥವ್ರು ಕೆಲವರು ಇರ್ತಾರೆ, ಕೆಲವರು ಓಪನ್ ಅಪ್ ಆಗೋದಿಲ್ಲ ಅಂತ ಹೇಳ್ತೇನೆ. ಆಗ ಏನು ಮಾಡೋಕ್ಕಾಗಲ್ಲ, ಆಗ ನಾವು ಹೇಳಿದ ಪ್ರಿಕಾಷನ್ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿರ್ತಾರೆ. ಓಕೆ, ನಾ ರೈಟ್, ಬಂದ್ಬೇಡ. ವೇಸ್ಟ್ ಆಫ್ ಸೌತ್ ವೇಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಎಜುಕೇಷನ್ ಅಲ್ಲ ಅಥವಾ ಸೇವಿಂಗ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತಾದರೆ ಡೆಫಿನೆಟಾಗಿ ನೀವೇನು ಮಾಡಬೇಕು, ಆ ಒಂದು ಪಾಠನ ಅಲ್ಲಿ ನೀವು
ಚೆಕ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆನಾ? ಸೊ ಈ ಪಾಠನ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ. ಮಕ್ಕಳ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಬುಕ್ಸನ್ನು ಇಲ್ಲಿ ಇಟ್ಕೊಳ್ಬೋದು ನೀವು, ಪರವಾಗಿಲ್ಲ. ಮಕ್ಕಳ ಒಂದು ಎಜುಕೇಷನ್ ಬುಕ್ಸನ್ನು ನೀವು ಇಲ್ಲಿ ಇಟ್ಕೊಳ್ಬೋದು. ಅಥವಾ ಮಕ್ಕಳಿಗೆ ಯಾವಾಗೆಲ್ಲ ಎಕ್ಸಾಮ್ ಇರ್ತದೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅವರ ಎಕ್ಸಾಮ್ ನಡೀತಾ ಇರ್ತದೆ, ಎಕ್ಸಾಮ್ ರನ್ನಿಂಗ್ ಆಗ್ತಾ ಇರ್ತದೆ, ಆ ಮೂಮೆಂಟಲ್ಲಿ ಕೂಡ ನೀವೇನು ಮಾಡ್ಬೋದು, ಅವರ ಎಕ್ಸಾಮ್ ಹಾಲ್ಗೆ ಹೋಗಿರ್ತಾರೆ, ನೀವು ಪುಸ್ತಕವನ್ನು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇಟ್ಟುಬಿಡ್ಬೋದು. ಯಾವ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸನ್ನು ಇಲ್ಲಿ ಇಡಬೇಕು ನೀವು. ಓಕೆ? ಅದಕ್ಕೆ ಸಂಬಂಧಪಟ್ಟ ಬುಕ್ಸನ್ನು ಇಲ್ಲಿ ಇಟ್ಟುಕೊಂಡು ಹೋಗಬೇಕಾಗದಂತ ಅನಿವಾರ್ಯತೆ ಉಂಟು. ಅದಕ್ಕೆ ಸಂಬಂಧ ಬುಕ್ಸನ್ನು ಅಲ್ಲಿ ಇಟ್ಕೊಂಡು ಹೋಗಿ ಖಂಡಿತ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ, ನಿಮಗೆ ಪರವಾಗಿಲ್ಲ ಅಂತ ಹೇಳಿದೆ. ಯಾಕಂದರೆ ಇಲ್ಲಿ ಈ ಪಾಠ ಬಂದು ತಲೆಗೆ ಸಂಬಂಧಪಟ್ಟ ಜಾಗ, ನೀವು ಅಲ್ಲಿ ಬುಕ್ಸನ್ನು ಇಟ್ಟರೆ ಏನಾಗುತ್ತೆ, ಅವ್ರಿಗೆ ಅಲ್ಲಿ ನೆನಪಿಗೆ ಬರುತ್ತೆ ಏನೇನು ಓದಿದ್ದಾರೆ ಅಥವಾ ಏನು ಓದಿಲ್ಲ ಅಂತ. ಸೊ ಒಳ್ಳೆ ಟ್ರಿಕ್ಸ್, ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ತೇನೆ. ಸೊ ಇದನ್ನು ಕೂಡ ನೀವು ಮಾಡಿ ನೋಡ್ಬೋದು. ಅದರ ಜೊತೆಗೆ ಓದೋದೇ ಇಲ್ಲ ಅಂತಂದರೆ ಇಲ್ಲಿ ಕೂಡ ನೀವು ಬುಕ್ಸನ್ನು ಪ್ಲೇಸ್ ಮಾಡ್ಬೋದು. ಅವ್ರಿಗೆ ಯಾವುದರಲ್ಲಿ ತುಂಬ ಹಾರ್ಡ್ ವರ್ಕ್ ಉಂಟು ಅಥವಾ ಯಾವುದರಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಆ ಬುಕ್ಸನ್ನು ಇಲ್ಲಿ ಕೂಡ ಇಟ್ಕೊಳ್ಬೋದು. ನಾರ್ತ್ ಈಸ್ಟಲ್ಲಿ ಕೂಡ ಇಟ್ಟು ನೀವು ಪ್ರಯೋಗ ಮಾಡ್ಬೋದು ಅಂತ ಹೇಳ್ತೇನೆ. ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಕೆಲವೊಂದು ಬಾರಿ ಸೌತ್ ವೆಸ್ಟಲ್ಲಿ ಇಟ್ಟರು ಕೂಡ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಅದರ ಮುಖಾಂತರ ತುಂಬ ಜಾಸ್ತಿ ಆಗಿಬಿಡ್ತದೆ. ಅದರ ಜೊತೆಗೆ ಯಾವಾಗ ನೀವು ಸೇವಿಂಗ್ಸ್ ಮಾಡ್ತೀರಾ, ನಿಮಗೆ ಸೇವಿಂಗ್ಸ್ ಅಂತ ಏನು ಬೇಕು ನೋಡಿ, ಆ ಕಬಾಟನ್ನು ಇಲ್ಲಿ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ, ಅಲ್ವಾ? ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಓಪನ್ ಮಾಡಿ, ಪೂರ್ವಕ್ಕೆ ಮುಖ ಮಾಡಿ ಆ ಕಬಾಟನ್ನು ಇಟ್ಕೊಂಡಾಗ ಅದರಲ್ಲಿ ಸೇವಿಂಗ್ಸ್ ಆಗುತ್ತೆ. ಎಲ್ಲ ಹಣವನ್ನು ಬ್ಯಾಂಕಲ್ಲಿ ಇಟ್ಕೊಳ್ಳೋದಲ್ಲ, ಸ್ವಲ್ಪ ಹಣವನ್ನು ನೀವೇನು ಮಾಡಬೇಕು, ಮನೆಯಲ್ಲಿ ಕೂಡ ಸ್ಟಾಕಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯಾವಾಗ ನಿಮ್ಮ ಲಕ್ಷ್ಮಿ ಇರುತ್ತೆ, ಸೊ ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಅದು. ಯಾವಾಗ ನಿಮ್ಮಲ್ಲಿ ಸ್ವಲ್ಪ ಅದು ಹಣ ಇರುತ್ತೆ ಅಥವಾ ನಿಮ್ಮಲ್ಲಿ ಸ್ವಲ್ಪ ಬಂಗಾರ ಇರುತ್ತೆ, ಆ ಬಂಗಾರವನ್ನು ಅಟ್ರಾಕ್ಟ್ ಮಾಡುತ್ತೆ ಅಥವಾ ಹಣವನ್ನು ಅದು ಖಂಡಿತವಾಗಿಯೂ ಅಟ್ರಾಕ್ಟ್ ಅಂತೂ ಮಾಡಿಯೇ ಮಾಡುತ್ತೆ. ಓಕೆನಾ? ರೈಟಾ? ಸೊ ಇದನ್ನು ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ನಿಮಗೆ ಸೇವಿಂಗ್ಸಲ್ಲಿ ಮತ್ತು ಎಜುಕೇಷನಲ್ಲಿ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಅದರ ಜೊತೆಗೆ ಇಲ್ಲೇನಾದರೂ ಕಬಾಟನ್ನು ಇಟ್ಕೊಂಡ್ರೆ ಡೆಫಿನೆಟಾಗಿ ಅದರಲ್ಲಿ ಏನು ಕನ್ನಡಿ ಇಟ್ಕೊಂಡಿದ್ದೀರಾ, ಆ ಕನ್ನಡಿಯನ್ನು ಆದಷ್ಟು ಮುಚ್ಚಿಬಿಡಿ ಅಂತ ಹೇಳ್ತೇನೆ. ಯಾವುದೇ ಒಂದು ಕ್ರೀಮ್ ಕಲರ್ನ ಬಟ್ಟೆ ಹಾಕಿ ಕನ್ನಡಿಯನ್ನು ಮುಚ್ಚಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಬೆಡ್ರೂಮಲ್ಲಿ ತುಂಬ ಕನ್ನಡಿಗಳು ಬರಬಾರ್ದು, ಈ ಪಾರ್ಟಲ್ಲಂತೂ ತುಂಬ ಕನ್ನಡಿಗಳು ಬರಲೇಬಾರ್ದು ಅಂತ ಹೇಳ್ತೇನೆ. ಕನ್ನಡಿ ಇಟ್ಕೊಳ್ಳುವಂಥ ಜಾಗ ಬಂದು ಇಲ್ಲಿಂದ ಇಲ್ಲಿವರೆಗೆ. ಓಕೆ? ನಾರ್ತ್ ಆಫ್ ನಾರ್ತ್ ವೆಸ್ಟಿಂದ ಹಿಡಿದು ನಾರ್ತ್, ನಾರ್ತ್ ಆಫ್ ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್, ಈಸ್ಟ್ ನಾರ್ತ್ ಈಸ್ಟ್, ಈಸ್ಟ್ ಇಲ್ಲಿವರೆಗೆ ಕನ್ನಡಿಯನ್ನು ಇಟ್ಕೊಳ್ಬೋದು. ಆನಂತರ ಪಾರ್ಟಲ್ಲಿ ಕನ್ನಡಿಗಳನ್ನು ಇಟ್ಟುಕೊಳ್ಳುವ ಹಾಗೆ ಇಲ್ಲ. ಕನ್ನಡಿಗಳನ್ನು ಇಟ್ಕೊಂಡ್ರೆ ಅದರ ಮುಖಾಂತರ ಎಲ್ಲೋ ಒಂದು ಕಡೆ ಗೊತ್ತೇ ಇಲ್ಲದಂಥ ರೀತಿಯಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆ? ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಬಂದ್ಬೇಡ ಪಶ್ಚಿಮಕ್ಕೆ ಸಂಬಂಧಪಟ್ಟ ವೇಸ್ಟ್. ವೇಸ್ಟ್ ಅಲ್ವಾ, ಪೂರ್ವದ ಆಪೋಸಿಟ್ ಭಾಗ ವೇಸ್ಟ್ ಅಂತಲ್ವ. ವೇಸ್ಟ್ ಇದು ವಿಶೇಷ ರೀತಿಯಲ್ಲಿ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅಲ್ವಾ. ನೀವು ಯಾವುದೇ ಒಂದು ವ್ಯಾಪಾರ ಮಾಡ್ಕೊಂಡಿದ್ದೀರಾ ಅಥವಾ ಕೆಲಸನೇ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೇನೋ ಮಾಡ್ತೀರಾ, ಅದರಲ್ಲಿ ನಿಮಗೆ ಏನು ಪ್ರಾಫಿಟ್ ಬರಬೇಕು ನೋಡಿ, ಏನು ಪ್ರಾಫಿಟ್ ಬರೋಲ್ಲ. ಕೆಲವ್ರಿಗೆ ಏನಿರುತ್ತೆ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ, ಯಾವುದೇ ಕಾರಣ ಕೂಡ ಪ್ರಾಫಿಟೇ ಇರುವುದಿಲ್ಲ, ಇವನು ಲಾಭನೇ ಇಲ್ಲಪ್ಪ ನಮಗೆ, ಎಲ್ಲ ಅಲ್ಲಿಂದಲ್ಲಿಗೆ ಆಗುತ್ತೆ ಅಂತ ಹೇಳುವಾಗ, ಸೊ ಈ ಪಾಠ ತೊಂದರೆಗೊಳಗಾಗಿದೆ ಅಂತ ಅರ್ಥ ಅಲ್ವಾ. ಪಶ್ಚಿಮದ ಭಾಗ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಇರ್ತದೆ. ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ. ಓಕೆ? ಯಾವಾಗ ಪ್ರಾಫಿಟ್ಸೇ ಬರ್ತಾ ಇಲ್ಲ, ಲಾಭನೇ ಆಗ್ತಾ ಇಲ್ಲ, ಅಲ್ಲಿಂದಲ್ಲಿಗೆ ಆಗ್ತಾ ಉಂಟು, ಕೆಲವೊಮ್ಮೆ ಅಲ್ಲಿಂದಲ್ಲಿಗೆ ಕೂಡ ಅಲ್ಲ, ಕೆಲವೊಮ್ಮೆ ಸಾಲ ಸೋಲದಲ್ಲಿ ಬಿದ್ದು ಒದಾಡ್ತಾ ಇರ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿದ್ದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಅಂದರೆ ಪ್ರಾಬ್ಲಮಲ್ಲಿ ಒಂದು ಕಡೆ ಕ್ರಿಯೇಟ್ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಮನೆಯ ಫ್ಲೋರಿಂಗ್ ಲೆವೆಲ್ ಏನುಂಟು ತಗ್ಗಾಗಿರ್ಬಾರ್ದು ಅಂತ ಹೇಳಿದ್ರೆ ತಗ್ಗಾಗಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಆನಂತರ ಮನೆಯ ಸೈಟ್ ಏನುಂಟು ಅಲ್ಲಿ ಕೂಡ ನಿಮ್ಮ ಆ ಭೂಮಿ ಏನುಂಟು ಆ ಭೂಮಿಯ ಭಾಗ ಕೂಡ ತಗ್ಗಾಗಿರ್ಬಾರ್ದು, ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ವೇಳೆ ಪಶ್ಚಿಮದ ಭಾಗ ತಗ್ಗಾಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮದುವೆನೇ ಆಗಲಿಕ್ಕೆ ಬಿಡುವುದಿಲ್ಲ, ಯಾರು ವಯಸ್ಕರು ಇರ್ತಾರೆ, ನೀವು ಎಷ್ಟೇ ಸರ್ಕಸ್ ಮಾಡಬೇಕಾದ್ರೆ ಯಾವಾಗ ಪಶ್ಚಿಮದ ಭಾಗ ಡೌನ್ ಸ್ಟೇಜ್ಗೆ ಬಂದಿರ್ತದೆ ಮದುವೆ ಆಗೋಕ್ಕೆ ಬಿಡುವುದೇ ಇಲ್ಲ. ಅಥವಾ ಒಂದು ವೇಳೆ ಮದುವೆ ಆದರೂ ಕೂಡ ಡಿವೋರ್ಸ್ ಆಗಿರ್ತದೆ ಅಥವಾ ಮದುವೆ ಆದರೂ ಕೂಡ ಜಗಳ ಮಾಡ್ಕೊಂಡು ಇರ್ತಾರೆ ಹೊರತು ಅವರು ಕಂಫರ್ಟೇಬಿಲಿಟಿಗೆ ಹೋಗಲಿಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಶನಿ ಬಂದು ಕ್ಲಾರಿಟಿ, ಆ ಕ್ಲಾರಿಟಿಯನ್ನೇ ಕೊಡಲಿಕ್ಕೆ ಆತ ಬಿಡುವುದಿಲ್ಲ, ಯಾವುದೇ ಕಾರಣ ಕೂಡ ಕ್ಲಾರಿಟಿನೇ ಬರುವುದಿಲ್ಲ ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಇದರ ಬಗ್ಗೆ ಗಮನ ಕೊಡಬೇಕು. ಓಕೆ? ಸೊ ಏನಾದರೂ ಅಂತ ತಗ್ಗು ಜಾಗ ಇದ್ದರೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮನೆಯೊಳಗೆ ತಗ್ಗು ಜಾಗ ಇದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಇಲ್ಲಿನೇ ಟಾಯ್ಲೆಟ್ ಬಂದಿದ್ರು ಕೂಡ ಪ್ರಾಬ್ಲಮನ್ನು ಅದು ಕೆಲವೊಂದು ಬಾರಿ ಕ್ರಿಯೇಟ್ ಮಾಡಬಲ್ಲದು. ಅದರ ಜೊತೆಗೆ ಯಾವಾಗ ಪ್ರಾಫಿಟ್ಸ್ ಇಲ್ಲ, ನಿಮಗೆ ಗೇಯ್ನೇ ಇಲ್ಲ, ಏನೋ ಒಂದು ಕಡೆ ತೊಂದರೆ ಬರ್ತಾ ಉಂಟಪ್ಪ ನನಗೆ, ಇಷ್ಟೆಲ್ಲ ಬಿಸ್ನೆಸ್ ಮಾಡಿದೆ, ಇಷ್ಟು ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿಂದಲ್ಲಿಗೆ ಆಗುತ್ತೆ, ಹೋಗಲಿಕ್ಕೆ ಬರಲಿಕ್ಕೇನೆ ಎಲ್ಲ ಆಗುತ್ತೆ, ನನಗೆ ಅದರಲ್ಲಿ ಪ್ರಾಫಿಟೇ ಇಲ್ಲ, ಯಾವುದೇ ಕೆಲಸ ಮಾಡಿದರೂ ಕೂಡ ನನಗೆ ಲಾಭನೇ ಇಲ್ಲ ಅಂತಾದರೆ ಡೆಫಿನೆಟ್ ಆಗಿ ನಿಮ್ಮ ಪಶ್ಚಿಮದ ಭಾಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತಲೇ ಇಂಡಿಕೇಷನ್. ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡಿಕೊಂಡು ನೀವು ಹೋಗಬೇಕಾದ ಅನಿವಾರ್ಯತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಬರುವ ಹಾಗಿಲ್ಲ. ರೆಡ್ ಕಲರ್ ಗ್ರೀನ್ ಕಲರನ್ನು ಇಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಇಲ್ಲಿ ಕ್ರೀಮ್ ಕಲರ್ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ಪರವಾಗಿಲ್ಲ. ಬಟ್ ನಾನು ಹೇಳಿದಂಥ ಯಾವುದೇ ಕಾರಣಕ್ಕೂ ಕಲರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅಲ್ಲಿ ಚೇಂಜ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಕ್ರಿಯೇಟ್
ಆಗುತ್ತದೆ, ಮದುವೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದು ಮದುವೆನೇ ಆಗಲಿಕ್ಕೆ ಬಿಡುವುದಿಲ್ಲ, ಆದರೂ ಕೂಡ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ಅಥವಾ ಅನ್ಯೋನ್ಯತೆ ಗಂಡ ಹೆಂಡತಿ ಮತ್ತೆ ಇರುವುದೇ ಇಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ಸರಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮಗೆ ಖಂಡಿತ ಉಂಟು. ಒಂದು ವೇಳೆ ಇಲ್ಲಿ ಕೂಡ ತಗ್ಗುಂಟು, ಇಲ್ಲಿ ಕೂಡ ತಗ್ಗುಂಟು ಅಂದರೆ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ಬೋದು. ಬಟ್ ಪಶ್ಚಿಮ ಪೂರ್ವದ ಭಾಗ ಎತ್ತರ ಇದೆ, ಇಲ್ಲಿನೇ ತಗ್ಗು ಉಂಟು, ತಗ್ಗಾಗಿದೆ ಆ ಪಾರ್ಟ್ ಅಂದರೆ ವಿಪರೀತ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಯಾವಾಗ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟ ವಿಶೇಷ ತೊಂದರೆ ಇರ್ತದೆ, ಡೆಫಿನೆಟಾಗಿ ಈ ಪಾರ್ಟನ್ನು ಚೆಕ್ ಮಾಡ್ಕೊಳ್ಬೇಕು ಅನಿವಾರ್ಯತೆ. ಯಾವುದೇ ಕಾರಣಕ್ಕೂ ಗ್ರೀನ್ ಮತ್ತು ರೆಡ್ ಕಲರಲ್ಲಿ ಬರುವ ಹಾಗಿಲ್ಲ, ಬಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಪ್ಲಾಂಟನ್ನು ಒಳಗಡೆ ಇಡುವ ಹಾಗಿಲ್ಲ, ನೀವು ಯಾವುದೇ ಹೂ ಗಿಡಗಳನ್ನು ಇಲ್ಲಿ ಈ ಪಾರ್ಟಲ್ಲಿ ಪ್ಲೇಸ್ ಮಾಡುವ ಹಾಗಿಲ್ಲ, ಇಲ್ಲಿ ಪರವಾಗಿಲ್ಲ ಬಟ್ ಒಳಗಡೆ ಪ್ಲೇಸ್ ಮಾಡುವ ಹಾಗಿಲ್ಲ, ಆದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಗ್ರೀನ್ ಕಲರ್ನ ಯಾವುದೇ ಕ್ಯಾಲೆಂಡರ್ ಅಥವಾ ಫೋಟೋಗಳನ್ನು ಕೂಡ ನೀವು ಪ್ಲೇಸ್ ಮಾಡುವ ಹಾಗಿಲ್ಲ, ಅದರಲ್ಲೇ ಕೂಡ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು. ಬಟ್ ನಾನು ಹೇಳಿದಂತೆ ಯಾವುದಲ್ಲೂ ಕೂಡ ರಿಮೂವ್ ಮಾಡಲಿಕ್ಕೆ ಹೋಗೋದು ಬೇಡ, ಚೇಂಜಸ್ ಮಾಡೋದು ಬೇಡ. ಒಳ್ಳೆ ವಾಸ್ತುತಜ್ಞರನ್ನು ಕರ್ಸ್ಕೊಂಡು ಬಂದು ಅವರಿಗೆ ತೋರಿಸಿ ನಿಮ್ಮ ಪ್ರಾಬ್ಲಮನ್ನು ಹೇಳಿ ಅವ್ರು ಏನು ಸೊಲ್ಯೂಷನ್ ಕೊಡ್ತಾರೆ ಆ ಸೊಲ್ಯೂಷನನ್ನು ಇಟ್ಕೊಂಡು ಹೋದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಆಗಿಬಿಡ್ತವೆ. ನೆನಪಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ರೈಟ್, ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬೇಡ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್. ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ಮತ್ತು ಪಶ್ಚಿಮದ ಮಧ್ಯದ ಭಾಗ ಅಲ್ವಾ, ಇದನ್ನು ನಾವು ಪಶ್ಚಿಮದ ವಾಯುವ್ಯ ಭಾಗ ಅಂತ ಕರಿತೇವೆ. ಸೊ ಇದರ ಅಟ್ರಿಬ್ಯೂಟ್ಸ್ ಏನಿರ್ತದೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಕರೆ ಕಟ್ಟಾಗಿದೆ, ಪರವಾಗಿಲ್ಲ. ಓಕೆ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮದ ವಾಯುವ್ಯ ಭಾಗ. ಸೊ ಇದು ವಿಶೇಷ ರೀತಿಯಲ್ಲಿ ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಡಿಪ್ರೆಷನ್ ಅಲ್ವಾ, ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಿದೆ. ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಮನೆಯಲ್ಲಿ ಡಿಪ್ರೆಷನ್ ಉಂಟು, ಯಾವುದೇ ಕಾರಣಕ್ಕೂ ಅದು ಲೆಟ್ಗೋ ಆಗ್ತಾಯಿಲ್ಲ ಅಥವಾ ಕ್ಲೆನ್ಸಿಂಗ್ ಆಗ್ತಾನೇ ಇಲ್ಲ ಅಂತ ಆದರೆ ಡೆಫಿನೆಟಾಗಿ ಈ ಪಾರ್ಟ್ ಎಲ್ಲೋ ಒಂದು ಕಡೆ ಬ್ಲಾಕೇಜ್ ಆಗಿದೆ ಅಥವಾ ಅಲ್ಲಿ ತೊಂದರೆ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಷನ್ ಕೊಡುತ್ತೆ. ಅದನ್ನು ಪತ್ತೆ ಹಚ್ಚೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬಟ್ ನೋಡ್ಕೋಬೇಕು, ಏನಲ್ಲಿ ಪ್ಲೇಸ್ ಮಾಡಿದ್ದೀರ ಅದನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಖಂಡಿತ ಉಂಟು ನಿಮಗೆ. ಯಾಕಂದರೆ ಯಾವಾಗ ಒಂದು ಮನೆಯಲ್ಲಿ ಯಾರಿಗಾದರೂ ಡಿಪ್ರೆಷನ್ ಬರ್ತಾ ಉಂಟು, ಅಥವಾ ತುಂಬ ತೊಂದರೆ ಆಗ್ತಾ ಉಂಟು, ಅಥವಾ ತಲೆಗೆ ಸಂಬಂಧಪಟ್ಟಂಥ ತೊಂದರೆಗಳು, ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಡಿಪ್ರೆಷನಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಿಮ್ಮ ವೇಸ್ಟ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಇದು ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಜಾಗ, ಮನೆಯಲ್ಲಿ ಟಾಯ್ಲೆಟನ್ನು ಮಾಡ್ಕೊಳ್ಳೋದು ಮತ್ತು ಟಾಯ್ಲೆಟ್ ಪಿಟ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ಕೂಡ ಟಾಯ್ಲೆಟ್ ಪಿಟ್ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಜಾಗ, ಇಲ್ಲಿ ಕೂಡ ಟಾಯ್ಲೆಟ್ನ ಪಿಟ್ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಜಾಗ. ಈ ಎರಡು ಜಾಗದಲ್ಲಿ ಟಾಯ್ಲೆಟ್ ಪಿಟ್ಗಳನ್ನು ಖಂಡಿತ ನೀವು ಪ್ಲೇಸ್ ಮಾಡ್ಬೋದು ಅಂತ ಹೇಳ್ತೇನೆ. ಅದರ ಜೊತೆಗೆ ಇಲ್ಲಿ ಟಾಯ್ಲೆಟ್ ಮಾಡಿಕೊಂಡು ಕೂಡ ಅದು ಅತ್ಯುತ್ತಮವಾದ ರಿಸಲ್ಟ್ ಕೊಡುತ್ತೆ ನಿಮಗೆ. ಒಂದು ವೇಳೆ ಇಲ್ಲಿ ಮಲಗ್ತಾ ಇದ್ದೀರಿ, ಇಲ್ಲಿ ಬೆಡ್ರೂಮ್ ಮಾಡಿದ್ದೀರಿ, ಇಲ್ಲಿ ಮಲಗ್ತಾ ಇದ್ದೀರಿ ಅಂದರೆ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೆಲವೊಮ್ಮೆ ತುಂಬ ಜಾಸ್ತಿ ಆಗಿಬಿಡ್ತವೆ. ಅದಕ್ಕೋಸ್ಕರ ಇಲ್ಲಿ ಮಲಗುವ ಹಾಗಿಲ್ಲ. ಬಟ್ ಇಲ್ಲಿ ಮಲಗಲೇಬೇಕು ಅಂತ ಆದರೆ ಡೆಫಿನೆಟಾಗಿ ನೀವೇನು ಮಾಡಬೇಕು, ವೈಟ್ ಕಲರ್ ಅಥವಾ ಕ್ರೀಮ್ ಕಲರ್ನ ಬೆಡ್ಶೀಟನ್ನು ಇಟ್ಕೊಂಡು ಮಲಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿ ಓಕೆನೆ ಮಾತಾಡ್ತೀನಿ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ನನ್ನ ಹೆಸರು ಸಂತೋಷ್ ಅಂತ. ಓಕೆ. ಓಕೆ. ಡೇಟ್ ಆಫ್ ಬರ್ತ್ 30/12/1996. ಸಮಯ ಹೇಳಿ ಸರ್. ಹಲೋ, ಸಮಯ ಹೇಳಿ ಸರ್. ಸಮಯ 2:10 ಬೆಳಿಗ್ಗೆ. 2:10? 2:10 2:20 ಅಂತ ಬೆಳಿಗ್ಗೆ. ಬೆಳಿಗ್ಗೆ. ನಕ್ಷತ್ರ ಹೇಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಾ? ಹೌದು ಸರ್. ಡೇಟ್ ಆಫ್ ಬರ್ತ್ ಒಮ್ಮೆ ರಿಪೀಟ್ ಮಾಡಿ ಸರ್. 30/12/1986. ಓಕೆ, ಒಂದು ನಿಮಿಷ. 30/12 ಅಲ್ವಾ? ಹೌದು ಹೌದು, 30/12/1986. ಓಕೆ, ನಿಮ್ಮದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸರಿನಾ? ಹಾಂ, ಕರೆಕ್ಟ್ ಸರ್. ಸರಿ, ಏನು ತಿಳ್ಕೊಬೇಕು ಸರ್ ಹೇಳಿಬಿಡಿ. ಅದೇ ನನ್ನ ಜಾಬ್ ಮತ್ತು ಫ್ಯೂಚರ್ ಬಗ್ಗೆ, ಏನಾದರೂ ಸ್ವಂತ ಬಿಸ್ನೆಸ್ ಆಗ್ಬೋದು ಸರ್, ಹೇಗೆ ಹೇಳ್ಕೊಡ್ತೀನಿ ಸರ್. ಓಕೆ, ಸೊ ಈ ಜಾತಕ ಬಂದು ಏನು ಹೇಳ್ತಾ ಇದರಲ್ಲಿ ಸಂತೋಷ್ ಅಂತ ಹೆಸರಲ್ಲ ನಿಮ್ಮದು? ಸಂತೋಷ್ ಅನ್ನೋ ಹೆಸರು ನಿಮಗೆ. ಸಂತೋಷ್ ಅನ್ನೋ ಹೆಸರನ್ನೇ ರೂಲಿಂಗ್ ಪ್ಲಾನೆಟ್ ಬಂದು ನಿಮಗೆ ಮಂಗಳ ನಿಮ್ಮ ರೂಲಿಂಗ್ ಪ್ಲಾನೆಟ್ ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ಈ ಜಾತಕದಲ್ಲಿ ಸೂರ್ಯ ದಶೆ ನಡೀತಾ ಉಂಟು ಸದ್ಯದ ಮಟ್ಟಿಗೆ. ನಿಮಗೆ ಸೂರ್ಯ ಬುಧನ ಜೊತೆ ಸೇರಿಕೊಂಡಿದ್ದಾನೆ, ಅದಕ್ಕೆ ನಿಮಗೆ ಬಿಸ್ನೆಸ್ ಮಾಡುವಂಥ ಮನಸ್ಸನ್ನು ಅಂತ ಕೊಡ್ತಾ ಇದ್ದಾನೆ. ಈಗೇನು ಬಿಸ್ನೆಸ್ ಮಾಡ್ಬೋದಾ ಬೇಡುವ ಅದನ್ನು ಹೇಳ್ಕೊಡ್ತೇನೆ ನಿಮಗೆ. 33 ರನ್ನಿಂಗ್ ಆಗ್ತಾ ಉಂಟು ನೋಡಿ. ಇದರಲ್ಲಿ ಒಂದುಂಟು ಏನಂದರೆ, ನೀವು ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ಮಾಡೋ ಯೋಗ ಇದೆ ನಿಮಗೆ, ಪರವಾಗಿಲ್ಲ. ಬಟ್ ಏನಾಗುತ್ತೆ, ತುಂಬ ಕೈಗೆ ಬರುವುದಿಲ್ಲ ಅಂತ ಉಂಟು, ತುಂಬ ನೀವು ಅದರಲ್ಲಿ ಸಕ್ಸಸ್ ಆಗುವುದಿಲ್ಲ ಅಂತ ಇಂಡಿಕೇಶನ್ ಉಂಟು ಸಂತೋಷ್ ಅವರಿಗೆ, ಗೊತ್ತಾಯ್ತಾ? ಯಾಕಂದರೆ ಅದು ಮೈನಸ್ ರಿಸಲ್ಟ್ ಕೊಡ್ತಾ ಉಂಟು ಸದ್ಯದ ಮಟ್ಟಿಗೆ. ಒಳ್ಳೆ ರಿಸಲ್ಟ್ ಆದರೆ ಅದರಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಆದರೆ ಒಂದು ಮಾಡ್ಬೋದು, ನೀವು ಯಾರದಾದರೂ ಒಳ್ಳೆಯ ಜಾತಕ ಇದ್ದರೆ ಅವರ ಸಪೋರ್ಟನ್ನು ಪಡ್ಕೊಂಡು ಅಥವಾ ಅವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಅಗ್ರಿಮೆಂಟನ್ನು ಅವರ ಹೆಸರಿನಲ್ಲಿ ಮಾಡಿ ನೀವು ಕೆಲಸ ಮಾಡುವಂತೆ ಅದರಲ್ಲಿ ಮಾಡ್ಕೊಳ್ಬೋದು, ಅದು ಪರವಾಗಿಲ್ಲ ಅಂತ ಹೇಳಿದ್ರೆ. ಬಟ್ ನಿಮ್ಮ ಹೆಸರಿನಲ್ಲಿ ಮಾಡಿದರೆ ಲಾಸಸ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಉಂಟು. ಬರೀ ಅದರಲ್ಲೇ ಅಂತಲ್ಲ, ಎಲ್ಲಿ ನೀವು ಕೆಲಸ ಮಾಡ್ತೀರಾ ಅದರ ಮುಖಾಂತರ ಕೂಡ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಂತ ಅನಿವಾರ್ಯತೆ ಸಂತೋಷ್ ಅವರೇ. ಓಕೆನಾ? ಓಕೆ ಸರ್. ಮತ್ತೆ ಇದು ಕೆರಿಯರ್ ಹೇಗಿದೆ ಸರ್, ಈಗ ಜಾಬ್ ಮಾಡಿದರೆ ಬೆಟರ್ ಆಗುತ್ತೆ ನೋಡಿ, ಹೇಳ್ತೇನೆ ನಿಮಗೆ. ಇಲ್ಲೇನಾಗುತ್ತೆ, ನಿಮ್ಮ ಕ್ಯಾರಿಯರ್ ಬಗ್ಗೆನೇ ನಾನು ಮಾತಾಡಬೇಕಾದ್ರೆ 32-39 ಈಗ ನೋಡಿ, ನಿಮಗೆ 20-29 ಏನು ಕ್ಯಾರಿಯರ್ ಹೋಯಿತು ನೋಡಿ. 20-29 20-29 ಏನು ನಿಮ್ಮ ಕ್ಯಾರಿಯರ್ ಇತ್ತು ಸರ್, ಅದು ತುಂಬ ಫೇವರೇಬಲ್ ಆದ ಕ್ಯಾರಿಯರ್ ಇರಲಿಲ್ಲ, ಇತ್ತು ಬಟ್ ಇರಿಟೇಷನ್ ಜಾಸ್ತಿ ಇತ್ತು ನಿಮಗೆ, ಹೌದಾ?
ಓಕೆ, ಈಗಿನ ಕ್ಯಾರಿಯರ್ ಗುರುಬಲ ಬಂದಿದೆ ಅಂತ ಹೇಳಿದ್ರು. ಏನು ಗುರುಬಲ ಏನು ಬಂತ ಅಂತ ಹೇಳಿದ್ರು ಒಬ್ರು. ನಾನು ಹೇಳೋದು ಕೇಳಿಸ್ಕೊಳ್ಳಿ ಸರ್. ಓಕೆನಾ? ಹಲೋ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಸರ್. ಗುರುಬಲ ಬರ್ತಾ ಇದ್ದೆ ಅಥವಾ ಬರುವುದಿಲ್ಲ ಮತ್ತೆ ಹೇಳಿಕೊಡ್ತೀನಿ ನಿಮಗೆ. ಕ್ಯಾರಿಯರ್ ಬಗ್ಗೆ ಮಾತಾಡಿದ್ದೀರಾ, ಹೇಳಿಕೊಡ್ತೀನಿ. ಕ್ಯಾರಿಯರ್ ಬಗ್ಗೆ ಈಗಿನ ಮಟ್ಟಿಗೆ ಅಂಥ ಪ್ರಾಬ್ಲಮ್ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಬಟ್ ಬಿಸ್ನೆಸ್ ಮಾಡಬೇಕಾದ್ರೆ ಅದು ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ. ಬಿಸ್ನೆಸ್ಸಲ್ಲಿ ಲಾಸ್ ಮಾಡುತ್ತೆ, ಕ್ಯಾರಿಯರ್ನಲ್ಲಿ ಅಂತಹ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ. ಬಟ್ ಇರಿಟೇಷನ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಇದರಲ್ಲಿ ಬುಧ ಮತ್ತು ಸೂರ್ಯ ಏನು ಮಾಡ್ತಾನೆ, ಈಗ 32-39 ವರೆಗೆ ಬುಧ ನಿಮಗೆ, ಬುಧ ಮತ್ತು ಸೂರ್ಯ ಇಬ್ಬರು ಕೂಡ ನಿಮಗೆ ಮೈನಸ್ ಫಲವನ್ನು ಕೊಡುವುದರಿಂದ ಅದರಲ್ಲಿ ಒಳ್ಳೆ ಲಾಭ ಆಗುವಂಥ ಇಂಡಿಕೇಷನ್ಸ್ ಇಲ್ಲ ಸರ್. ಸೊ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಯಾವುದೇ ಗುರುಬಲ ಬಂದರೂ ಕೂಡ ಇದನ್ನು ತಡೆಯೋಕ್ಕೆ ಆಗುವುದಿಲ್ಲ ಸರ್. ಓಕೆನಾ? ಏನು ಲಾಸಸ್ ಆಗಬೇಕು ಅದನ್ನು ತಡೀಲಿಕ್ಕೆ ಆಗುವುದಿಲ್ಲ. ಯಾವಾಗ ಲಾಸ್ ಆಗ್ತೀರಾ? ಬಿಸ್ನೆಸ್ಸನ್ನು ಮಾಡಿದಾಗ, ನಿಮ್ಮ ಹೆಸರಿನಲ್ಲಿ ಮಾಡಿದಾಗ ಲಾಸಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಆಗುತ್ತಾ? ಓಕೆ, ಸೊ ಅಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ. ಓಕೆನಾ? ಗುರುಬಲ ಬಂತು, ಅದು ಬಂತು, ಇದು ಬಂತಲ್ವ, ನಮಗೆ ಒಂದು ಭ್ರಮೆ ಇರ್ತದೆ ಗುರುಬಲ ಒಂದು. ಕೆಲವೊಂದು ಬಾರಿ ಓಕೆ ಪರವಾಗಿಲ್ಲ, ಗುರುಬಲ ಬಂತಪ್ಪ ಒಳ್ಳೇದು ಮಾಡಬಲ್ಲ, ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ. ಬಟ್ ಕೆಲವೊಂದು ಅದರಲ್ಲಿ ಸ್ಟ್ಯಾಗ್ನೆಂಟ್ ಆಗಿರ್ತದೆ, ಫಿಕ್ಸ್ಡ್ ಆಗಿರ್ತದೆ. ಇಂಥ ಘಟನೆ ಘಟಿಸಲೇಬೇಕು ಅಂದಾಗ ಯಾವುದೇ ಗುರುಬಲ ಕೂಡ ಕೆಲಸ ಮಾಡಲ್ಲ ಅಲ್ಲಿ ಅಲ್ವಾ. ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುದು. ಓಕೆ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಏನೇ ಹೇಳುತ್ತೆ, ವಿಷಯ ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಯಾರೆಲ್ಲ ಮನೆಯಲ್ಲಿ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅಂದರೆ ಆ ಪಾರ್ಟ್ ಎಲ್ಲೋ ಒಂದು ಕಡೆ ಕ್ಲೆನ್ಸಿಂಗ್ ಮಾಡ್ತಾ ಇಲ್ಲ ಅಂತ ಅರ್ಥ, ಕ್ಲೆನ್ಸಿಂಗ್ ಮಾಡ್ತಾ ಇಲ್ಲ, ಲೆಟ್ ಗೋ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇಲ್ಲೇನ ಟಾಯ್ಲೆಟ್ ಮಾಡ್ಕೊಂಡು ಆ ಟಾಯ್ಲೆಟ್ ನೋಡಿಗೆ ಹೋಗಿ ಕೂತು ನೀವು ಒಂದು 10 ನಿಮಿಷ ಕೂತರೂ ಸಾಕು, ನಿಮಗೆ ಡಿಪ್ರೆಷನ್ ಎಲ್ಲ ಹೊರಟೋಗುತ್ತೆ. ಅಥವಾ ತುಂಬ ಡಿಪ್ರೆಷನ್ ಉಂಟು ಅಂತಾದರೆ ಇಲ್ಲಿ ಕೂತ್ಕೊಂಡ್ರೆ ಸಾಕು, ಒಂದು 10 ನಿಮಿಷಗಳ ಕಾಲ ಕೂತ್ಕೊಂಡ್ರೆ ಡಿಪ್ರೆಷನ್ ರಿಲೀಫ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಬೇಕಾದರೆ ಪ್ರಯತ್ನ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ. ಅದೇ ನಿಮಗೇನು ಡಿಪ್ರೆಷನ್ ಇಲ್ಲ ಏನಿಲ್ಲ ತುಂಬ ಖುಷಿಯಾಗಿದ್ದರೆ ಅಂದರೆ ಇಲ್ಲಿ ಮಲಗಿದರೆ ಡಿಪ್ರೆಷನ್ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿಬಿಡ್ತವೆ. ಇದನ್ನು ಗಮನದಲ್ಲಿಸ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಅಂತ ಹೇಳ್ತೇನೆ. ಕೆಲವರು ಏನು ಮಾಡಿರ್ತಾರೆ, ಈ ಪಾರ್ಟನ್ನೇ ಕಟ್ ಮಾಡ್ಕೊಂಡಿರ್ತಾರೆ. ಎಲ್ಲೊಂದು ಕಡೆ ಕಾರ್ ಪಾರ್ಕಿಂಗ್ ಬೇಕು ಅನ್ನೋ ನೆಲೆಯಲ್ಲಿ ಈ ಪಾರ್ಟನ್ನೇ ವೆಸ್ಟ್ ನಾರ್ತ್ ವೆಸ್ಟ್ ಮತ್ತು ವೆಸ್ಟ್ ಆಫ್ ನಾರ್ತ್ ವೆಸ್ಟನ್ನು ಕಟ್ ಮಾಡ್ಕೊಂಡು ಆಗೇನಾಗುತ್ತೆ ನಿಮಗೆ ಆ ಒಂದು ಡಿಪ್ರೆಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಲೆಟ್ಗೋ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಆಗ ಪ್ರಾಬ್ಲಮ್ಗಳು ಕೆಲವೊಂದು ಬಾರಿ ಕ್ರಿಯೇಟ್ ಆಗ್ಬೋದು. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಟೆಕ್ನಿಕ್ಸ್ ಇದೆ. ಯಾರೆಲ್ಲ ಒಳ್ಳೆ ವಾಸ್ತುತಜ್ಞರು ಇರ್ತಾರೆ ಅವರನ್ನು ಕರ್ಕೊಂಡು ಬಂದು ಅದನ್ನು ಬೇಕಾದ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥ ಯೋಗ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ನೀವು. ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ರೈಟ್, ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬೇಡ ನಾರ್ತ್ ವೆಸ್ಟ್ ಕಾರ್ನರ್, ವಾಯುವೇದ ಭಾಗ. ಓಕೆ, ನಾರ್ತ್ ವೆಸ್ಟ್. ಓಕೆನಾ? ಇದನ್ನು ನಾವು ವಾಯುವೇದ ಭಾಗ ಅಂತ ಕರಿತೇವೆ. ಓಕೆ, ವಾಯುವೇದ ಭಾಗ ಏನಾಗಿರ್ತದೆ, ಉತ್ತರ ಮತ್ತು ಪಶ್ಚಿಮ ಸೇರುವ ಜಾಗ, ಅದನ್ನು ವಾಯುವೇದ ಭಾಗ ಅಂತ ಕರಿತೇವೆ. ಈ ಪಾರ್ಟ್ ಬಂದು ವಿಶೇಷ ರೀತಿಯಲ್ಲಿ ಬ್ಯಾಂಕಿಂಗ್ ಮತ್ತು ಸಪೋರ್ಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಬ್ಯಾಂಕಿಂಗ್ ಅಲ್ವಾ, ಬ್ಯಾಂಕಿಂಗ್ ಮತ್ತು ಸಪೋರ್ಟ್. ನಮಗೆ ಯಾರ ಮುಖಾಂತರ ಕೂಡ ಸಪೋರ್ಟ್ ಬೇಕು ಅಥವಾ ಬ್ಯಾಂಕಲ್ಲಿ ಒಳ್ಳೆ ಕೆಲಸ ಆಗಬೇಕು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು, ಬ್ಯಾಂಕಲ್ಲಿ ನಿಮ್ಮ ಡೆಪಾಸಿಟ್ ಇರಬೇಕು ತುಂಬ ಚೆನ್ನಾಗಿರಬೇಕು ಅಂತಾದರೆ ಈ ಪಾರ್ಟ್ ಕೆಲಸ ಮಾಡಲೇಬೇಕು. ಅದರ ಜೊತೆಗೆ ಬ್ಯಾಂಕಿಂದ ನಿಮಗೆ ಲಾಭ ಆಗಬೇಕು ಅಂದರೆ, ನಿಮಗೆ ಲೋನ್ ಸಿಗಬೇಕು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಬ್ಯಾಂಕಿಂದ ನಿಮಗೆ ಆಗಬೇಕಾದ್ರೂ ಕೂಡ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ವಾಯುವೇದ ಭಾಗ ಏನುಂಟು ಅದು ವಿಶೇಷ ರೀತಿಯಲ್ಲಿ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಅಂತ ಹೇಳ್ತೇನೆ. ಕೆಲವರಿಗೆಲ್ಲ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಲೋನೇ ಆಗುವುದಿಲ್ಲ, ಎಷ್ಟೇ ಪ್ರೊಸೀಜರ್ ಸರಿ ಇದ್ರೂ ಕೂಡ ಲೋನ್ ಆಗುವುದಿಲ್ಲ, ಮ್ಯಾನೇಜರ್ ನಲಿಸ್ತಾ ಇರ್ತಾರೆ ಅಥವಾ ಏನಾದರೂ ಮಾಡಿದಾಗ ನಮಗೆ ಈ ಪಾರ್ಟ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೊಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾರೆ. ನಿನ್ನ ನಾರ್ತ್ ವೆಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೊಳಗಾಗಿದ್ದೀರಾ ಅಥವಾ ಒಳಗಾಗಿದೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾರ್ತ್ ವೆಸ್ಟ್ ಕಾರ್ನರನ್ನು ಚೆಕ್ ಮಾಡಬೇಕಂತ ಅನಿವಾರ್ಯತೆ ಖಂಡಿತ ಉಂಟು. ಅಲ್ಲಿ ಏನಾದರೂ ಟಾಯ್ಲೆಟ್ ಬಂದುಬಿಡ್ತು, ಬಾತ್ರೂಮ್ ಬಂದುಬಿಡ್ತು, ಟಾಯ್ಲೆಟ್ ಬಿಟ್ಟು ಬಂದುಬಿಡ್ತು ಅಂದರೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಟಾಯ್ಲೆಟ್ ಬಿಟ್ಟು ಇಲ್ಲಿಂದ ಇಷ್ಟೇ ಬರಬೇಕು, ಈ ಪಾರ್ಟಿಂದ ಇಷ್ಟರಲ್ಲೇ ಟಾಯ್ಲೆಟ್ ಬಿಟ್ಟು ಬರಬೇಕು, ಇಲ್ಲಿಗೆ ಹೋಗಬಾರ್ದು. ಅಲ್ಲಿಗೆ ಮೂಲೆಗೆ ಎಲ್ಲಿ ಮೂಲೆಯಲ್ಲಿ ಕೂಡ ಟಾಯ್ಲೆಟ್ ಬಿಟ್ಟು ಬರುವ ಹಾಗಿಲ್ಲ, ಟಾಯ್ಲೆಟ್ನ ಗುಂಡಿ ಬರುವ ಹಾಗಿಲ್ಲ, ಬಂದರೆ ಪ್ರಾಬ್ಲಮನ್ನು ಅದು ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲದು. ಅಂಥದ್ದಾಗದ ಹಾಗೆ ಸ್ವಲ್ಪ ಮೂಲೆಯನ್ನು ಬಿಟ್ಟು ಬೇಕಾದರೆ ಮಾಡ್ಕೊಳ್ಬೋದು, ಪರವಾಗಿಲ್ಲ, ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿಯೇ ಮಾಡುತ್ತೆ. ಓಕೆ, ಇನ್ನು ಸಪೋರ್ಟಿಂಗ್ ಅಲ್ವಾ, ಸಪೋರ್ಟಿಂಗ್ ಅಂದರೆ ನಿಮಗೆ ಯಾರ ಮುಖಾಂತರ ಕೂಡ ಸಪೋರ್ಟಿಂಗ್, ಗಂಡನಿಗೆ ಹೆಣ್ಣಿನ ಸಪೋರ್ಟ್, ಹೆಣ್ಣಿಗೆ ಗಂಡನ ಸಪೋರ್ಟ್, ತಂದೆಗೆ ತಾಯಿಗೆ ಮಕ್ಕಳಿಗೆ ಯಾರಿಗೆ ಬೇಕಾದರೂ ಕೂಡ ಸಪೋರ್ಟ್, ಅಥವಾ ನಿಮ್ಮ ಅಧಿಕಾರಿಗಳ ಸಪೋರ್ಟ್, ಎಲ್ಲಿ ಕೆಲಸ ಮಾಡಿ ಅಲ್ಲಿನ ಸಪೋರ್ಟ್ ಎಲ್ಲ ಬೇಕಾದರೂ ಕೂಡ ನಾರ್ತ್ ವೆಸ್ಟ್ ಕಾರ್ನರ್ ಏನುಂಟು ಅದು ವಿಶೇಷ ರೀತಿ ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನಾರ್ತ್ ವೆಸ್ಟಲ್ಲಿ ವಾಯುವೇದ ಬಗ್ಗೆ ಮಾತಾಡಿದ್ದೆ. ಸೊ ಇದು ಸಪೋರ್ಟಿಂಗ್ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಎಲ್ಲೊಂದು ಕಡೆ ಲೋನ್ ಆಗ್ತಾ ಇಲ್ಲ, ತುಂಬ ಕುಣಿಸ್ತಾ ಇದ್ದಾರೆ, ಇರಿಟೇಷನ್ ಆಗ್ತಾ ಉಂಟು, ಗೊತ್ತಿಲ್ಲ ಏನು ಮಾಡಬೇಕಂತ ಒಂದು, ಅಥವಾ ಲೋನ್ ಪಡ್ಕೊಂಡಿದ್ದೇನೆ ಅದನ್ನು ತೀರಿಸಲಿಕ್ಕೆ ಏನು ಆಗ್ತಾ ಇಲ್ಲ, ಅಥವಾ ಅದನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂದರೆ ಎರಡು. ಸೊ ಇಂಥ ಎಲ್ಲ ಸಂದರ್ಭ ಬಂದಾಗ ಏನಾಗುತ್ತೆ, ನಿಮಗೆ ನಾರ್ತ್ ವೆಸ್ಟ್ಕೊಂಡು ಪ್ರಾಬ್ಲಮ್ಗೊಳಗಾಗಿದೆ ಅಂತ ಅರ್ಥ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಸಪೋರ್ಟ್ ಇಲ್ಲದಾಗ ಏನಾಗುತ್ತೆ, ಕೋರ್ಟ್ ಕಚೇರಿಯಿಂದ ನಲಿಬೇಕಾಗುತ್ತೆ, ಅಥವಾ ಯಾರಾದರೂ ನಿಮ್ಮ ಮೇಲೆ ಕೇಸ್ ಜಡ್ದಿರ್ತಾರೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ, ಪೊಲೀಸ್ ಕೇಸ್ ಅದು ಇದು ಅಂತ ನಾವು ನಲಿಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಅದಕ್ಕೋಸ್ಕರ ಈ ಪಾರ್ಟ್ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಇದನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಅದ
ಮತ್ತೆ ಮಧ್ಯಾಹ್ನ 2:35 ಓಕೆ. ಮಂಗಳೂರು ಓಕೆ. ಉಜ್ವಲ್ ಅಂತ ಹೆಸರು. ಉಜ್ವಲ್ ಉಜ್ವಲ್ ಅಂತ ಹೆಸರು. ಕೃತಿಕಾ ನಕ್ಷತ್ರ ವೃಷಭ ರಾಶಿನಾ? ಹೌದೌದು. ಸರಿ, ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ. ಅವನ ಆರೋಗ್ಯದ ಬಗ್ಗೆ ಸರ್, ಅಂದ್ರೆ ಅವನ ಆಗಾಗ ಬೀಳ್ತಾ ಕೈ ಕಾಲು ಫ್ರಾಕ್ಚರ್ ಆಗ್ತಾ ಇರ್ತದೆ, ಮತ್ತೆ ಸ್ಕಿನ್ ಇದ್ದು ಕೂಡ ಆಗಾಗ ಸಣ್ಣ ಸಮಸ್ಯೆ ಇರ್ತದೆ. ಅವನ ಹೆಸರು ಒಮ್ಮೆ ರಿಪೀಟ್ ಮಾಡಿಮ್ಮ. ಆರೋಗ್ಯದ ಬಗ್ಗೆ ಕೇಳ್ಬೇಕು ಸರ್. ಕೈ ಕಾಲು ಆಗಾಗ ಬೀಳ್ತಾ ಇರ್ತಾನೆ, ಕೈ ಕಾಲು ಫ್ರಾಕ್ಚರ್ ಆಗ್ತಾ ಇರ್ತದೆ. ಇದೇ ಟೈಮ್ ಅಲ್ಲಿ ಬೀಳ್ತಾನೆ, ಕಲ್ಸಲ್ಲ ಡಿಸೆಂಬರ್ ಅಲ್ಲಿ ಬಿದ್ದಿದ್ದಾನೆ. ಇವಾಗ ಮೊನ್ನೆ ದೀಪಾವಳಿ ತುಳಸಿ ಪೂಜೆ ಮೊದಲ ದಿನ ಬಿದ್ದು ಪುನಃ ಕಾಲು ಫ್ರಾಕ್ಚರ್ ಆಗಿದೆ. ಅಮ್ಮ ಅವನ ಹೆಸರಮ್ಮ ರಿಪೀಟ್ ಮಾಡಿ ತಾಯಿ. ಉಜ್ವಲ್. ಉಜ್ವಲ್ 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 ಅಂತ ಹೆಸರು. ಓಕೆ. ಉಜ್ವಲ್ ಅನ್ನೋ ಹೆಸರು. ರೂಲಿಂಗ್ ರೌಂಡ್ ಬಂದು ಶನಿಯಮ್ಮ. ಶನಿಯ ಮೇಲೆ ತುಂಬ ಎಫೆಕ್ಟ್, ಬ್ಯಾಡ್ ಎಫೆಕ್ಟ್ ಉಂಟಮ್ಮ. ಇದರಲ್ಲಿ ಮಾಂದಿ, ಕೇತು ಮತ್ತು ರಾಹುವಿನ ಬ್ಯಾಡ್ ಎಫೆಕ್ಟ್ ಉಂಟು. ಅದಕ್ಕೋಸ್ಕರ ಯಾವಾಗಲೂ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಅಂತ ಇಂಡಿಕೇಷನ್ ಅಮ್ಮ. ತುಂಬ ಜಾಗ್ರತೆ ಮಾಡಬೇಕು. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಅಮ್ಮ. ನೀವು ಹೇಳಿದ್ದು ಇಂಡಿಕೇಷನ್ ನೋಡಿ, ಬಿದ್ದು ಬೀಳ್ತಾರೆ, ಬಿದ್ದು ನೋವು ಮಾಡ್ಕೊಳ್ತಾರೆ ಅಂತ ಇಂಡಿಕೇಷನ್ ಅದು. ಸೊ ಅದು ಮಂಗಳನಿಂದ ಬರುವಂಥದ್ದು. ಅಂದ್ರೆ ಮಂಗಳ ತುಂಬ ಚೆನ್ನಾಗಿಲ್ಲ, ಮಂಗಳ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಕಾಟ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನು ಮಾಡಿ, ಯಾಕಂದರೆ ಮಂಗಳ ಈ ಜಾತಕದಲ್ಲಿ ಹುಚ್ಚನಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬಟ್ ದೃಷ್ಟಿ ಇಟ್ಟಿದ್ದಾನೆ ಯಾರ ಮೇಲೆ, ಮಾಂದಿ ಮೇಲೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ. ಅದಕ್ಕೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ. ನೀವೇನು ಮಾಡಬೇಕು, ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸ್ಬೇಕಮ್ಮ ಇವನಿಗೆ. ತೊಗರ್ಬೇಳೆ ಒಂದು ಹಿಡಿ ಬೆಳಗಿನ ಹೊತ್ತಮ್ಮ. ಹೌದಮ್ಮ. ಒಂದು ಹಿಡಿ ತೊಗರ್ಬೇಳೆನ ಹಿಡಿದುಕೊಂಡು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ ಉಲ್ಟಾ ಅಂದ್ರೆ ಅಪ್ರದಕ್ಷಿಣ ಆಕಾರದಲ್ಲಿ ನಿವಾಳಿಸಿ ತೆಗೆದು, ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನ ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ. ಈ ಸಮಸ್ಯೆ ಏನುಂಟು ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತಮ್ಮ. ಓಕೆ, ಒಳ್ಳೆದಾಗ್ಲಿ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ. ಯಾವಾಗ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಯಿತು ಅಂದರೆ, ನಿಮಗೆ ಎಲ್ಲೊಂದು ಕಡೆ ನಾರ್ತ್ ವೆಸ್ಟ್ ಕಾರ್ನರ್ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಇಂಡಿಕೇಷನ್ ಬರ್ತಾ ಇರ್ತದೆ. ಅದರ ಜೊತೆಗೆ ಎಲ್ಲೊಂದು ಕಡೆ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ ಅಥವಾ ಇನ್ನೇನು ಅಲ್ವೋ ಬ್ಯಾಂಕಲ್ಲಿ ಸಮಸ್ಯೆನೇ ಕ್ರಿಯೇಟ್ ಆಗ್ತೊಂಡು ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಚೆನ್ನಾಗಿಲ್ಲ ಅಂತಾಯಿತು. ಇನ್ನು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥ ವಿಶೇಷ ರೀತಿಯ ಏನೋ ನಿಮಗೆ ಪ್ರಾಬ್ಲಮ್ ಬರ್ತಾ ಉಂಟು ಅಥವಾ ಬಾರಿ ಬಾರಿಗೂ ಕೋರ್ಟ್ ಕಚೇರಿಗೆ ಹೋಗಬೇಕಾಗುತ್ತೆ ಅಂದರೂ ಕೂಡ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ಸರಿ ಇಲ್ಲ ಅಂತಾಯಿತು. ಇನ್ನು ಯಾರು ಕೂಡ ನಿಮಗೆ ಸಪೋರ್ಟೇ ಮಾಡ್ತಾ ಇಲ್ಲ, ಅದು ಮನೆಯಲ್ಲೇ ಇರ್ಬೋದು, ಬೇಕಾದರೆ ಮನೆಯಲ್ಲಿ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲ ಸಪೋರ್ಟೇ ಮಾಡ್ತಾ ಇಲ್ಲ, ಅಥವಾ ಇನ್ನೇನೋ ಅಲ್ವಾ, ಅದರ ಜೊತೆಗೆ ಅಕ್ಕಪಕ್ಕದವ್ರು ಇರ್ಬೋದು ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ಇನ್ಯಾವುದೇ ರೀತಿಯಲ್ಲಿ ಕೂಡ ನೀವು ಕೆಲಸ ಮಾಡುವಲ್ಲಿ ಅಧಿಕಾರಿಗಳು ಅಥವಾ ನಿಮ್ಮ ಕಾಲೀಗ್ಸ್ ಯಾರಿದ್ರು ಕೂಡ ನಿಮಗೆ ಸಪೋರ್ಟೇ ಮಾಡೋದಿಲ್ಲ ಅಂದ್ರೂ ಕೂಡ ನಾರ್ತ್ ವೆಸ್ಟ್ ಕಾರ್ನರ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತಲೇ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ಇಂತಹ ಸಮಸ್ಯೆಗಳು ಇದ್ದಾಗ ಮಾತ್ರ ನಾರ್ತ್ ವೆಸ್ಟ್ ಕಾರ್ನರನ್ನು ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ವಾಯುವ್ಯದ ಭಾಗವನ್ನು ಚೆಕ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು. ಸೊ ವಾಯುವ್ಯದ ಭಾಗವನ್ನು ಚೆಕ್ ಮಾಡ್ಕೊಳ್ಳಿ, ಅದು ಒಳ್ಳೆ ರೀತಿ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಕಟ್ಟಿಂಗ್ ಆಗಿದ್ರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಟಾಯ್ಲೆಟ್ ಏನಾದರೂ ಇದೇ ಪಾರ್ಟಲ್ಲಿ ಬಂದಾಗ ಕೂಡ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ. ಸುಮ್ ಸುಮ್ಮನೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಓಕೆನಾ? ಇಲ್ಲಿ ಯಾವುದೇ ಕಾರಣ ಕೂಡ ರೆಡ್ ಮತ್ತು ಗ್ರೀನ್ ಕಲರ್ ಇಲ್ಲಿ ಕೂಡ ಬರುವ ಹಾಗಿಲ್ಲ. ರೆಡ್ ಮತ್ತು ಗ್ರೀನ್ ಕಲರ್ ಬಂದರೂ ಕೂಡ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಗ ಮನೆಯಲ್ಲಿ ನಿನ್ನೆ ಯಾರೋ ಒಬ್ಬರು ಫೋನ್ ಮಾಡಿ ಅಳ್ತಾ ಇದ್ರು ನೋಡಿ. ಸೊ ಅಂಥ ಒಂದು ಪರಿಸ್ಥಿತಿ ಇದ್ದರೆ ಫೋನ್ ಮಾಡಿ ಅಳ್ತಾ ಇರ್ತಾರೆ ಅಥವಾ ಅವ್ರು ಅಳ್ತಾನೆ ಇರ್ತಾರೆ, ಯಾರೆಲ್ಲ ಅಳ್ತಾ ಇರ್ತಾರೆ ನೋಡಿ ಮನೆಯಲ್ಲಿ, ಪ್ರತಿಯೊಂದಕ್ಕೂ ಕೂಡ ಇಮೋಷನ್ ಆಗ್ತಾರೆ, ಅಳ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲೊಂದು ಕಡೆ ರೆಡ್ ಕಲರನ್ನು ಅವ್ರು ಕೊಟ್ಟಿರ್ತಾರೆ, ಆಲ್ಮೋಸ್ಟ್ ರೆಡ್ ಕಲರ್ ಕೊಟ್ಟಿರ್ತಾರೆ ಅಥವಾ ಮಂಗಳನಿಗೆ ಸಂಬಂಧಪಟ್ಟಂಥ ವಸ್ತುಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಇಟ್ಟಿರ್ತಾರೆ ಅಥವಾ ಇನ್ನೇನೋ ಮಾಡಿರ್ತಾರೆ ಅವರು, ಅಥವಾ ಚಾಕು ಚೂರಿ ಅದನ್ನೆಲ್ಲ ಪ್ಲೇಸ್ ಮಾಡಿರ್ತಾರೆ. ಆಗೇನಾಗುತ್ತೆ, ಮಂಗಳನ ಎಫೆಕ್ಟಿಗೆ ಆ ನಾರ್ತ್ ವೆಸ್ಟ್ ಕಾರ್ನರ್ ಒಳಗಾಗಿ ನೀವು ಅಳಬೇಕಾದಂಥ ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಅಳಬೇಕಾಗುತ್ತೆ ನೀವು ಅಲ್ವಾ. ಸೊ ಇದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದೆ. ನಿಮಗೆ ಯಾರ ಬಗ್ಗೆ ಆದರೂ, ನಿಮಗೆ ಯಾವುದೇ ಒಂದು ಬ್ಯಾಂಕಿಂದ ಸಪೋರ್ಟ್ ಬೇಕು ಅಥವಾ ನಿಮಗೆ ನಿಮ್ಮ ಕಾಲೀಗ್ಸಿಂದ ಸಪೋರ್ಟ್ ಬೇಕು ಅಥವಾ ನಿಮ್ಮ ಕೆಲಸ ಮಾಡ್ತೀರ ಅಲ್ಲಿ ನಿಮ್ಮ ಒಂದು ಅಧಿಕಾರ ವರ್ಗ ಇರ್ತದೆ ಅಥವಾ ಯಾರಾದರೂ ನಿಮ್ಮ ಯಜಮಾನಿ ಅವರ ಸಪೋರ್ಟ್ ಬೇಕಂದರೆ ನೀವೇನು ಮಾಡ್ಬೋದು, ಅವರ ಒಂದು ಫೋಟೋವನ್ನು ಇಲ್ಲಿ ಹಾಕ್ಕೊಂಡಾಗ, ಒಂದು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಅವರ ಫೋಟೋವನ್ನು ಇಲ್ಲಿ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರು ನಿಮಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿಬಿಡ್ತವೆ. ಬ್ಯಾಂಕಿಂದ ಸಪೋರ್ಟ್ ಬೇಕಾದರೆ ಬ್ಯಾಂಕಿನ ಲೋಗೋ ಏನುಂಟು ಆ ಲೋಗೋವನ್ನು ಗೋಲ್ಡನ್ ಕಲರ್ ಫ್ರೇಮಲ್ಲಿ ನೀವು ಪ್ರಿಂಟ್ ಹಾಕಿಸಿ ಗೋಲ್ಡನ್ ಕಲರ್ ಫ್ರೇಮಲ್ಲಿ ಹಾಕಿ ಇಲ್ಲಿ ಅದನ್ನು ಫಿಟ್ ಮಾಡಿದಾಗ ಏನಾಗುತ್ತೆ, ಆ ಬ್ಯಾಂಕಿನ ಮುಖಾಂತರ ಕೂಡ ನಿಮಗೆ ಸಪೋರ್ಟ್ ಸಿಗುವಂಥ ಸಾಧ್ಯತೆ ಉಂಟು. ಅಥವಾ ನಿಮಗೆ ಯಾರಾದರೂ ನಿಮ್ಮ ಮೇಲೆ ಸುಮ್ ಸುಮ್ಮನೆ ಕೇಸ್ ಜಡ್ದು ಬಿಟ್ಟಿದ್ದಾರೆ, ಗೊತ್ತೇ ಇಲ್ಲ ಏನು ಅಂತ, ಅಂತ ಸಂದರ್ಭ ಉಂಟಾಗಿಬಿಟ್ಟಿದೆ, ಅದಕ್ಕೆ ಆಗ ಕೂಡ ನೀವೇನು ಮಾಡ್ಬೋದು, ಅವರ ಫೋಟೋವನ್ನು ಒಂದು ಪ್ರಿಂಟ್ ಔಟ್ ತೆಗೆದು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಇಲ್ಲಿ ಹಾಕಿಬಿಡ್ಬೋದು. ಆಗ ಅವರ ಮುಖಾಂತರ ಕೂಡ ಸಪೋರ್ಟಿಂಗ್ ಬರುವ ಸಾಧ್ಯತೆ ಉಂಟು. ಆದರೆ ಯಾವುದೇ ಕಾರಣ ಕೂಡ ಆ ಝೋನ್ ತುಂಬ ಕೆಟ್ಟೋದ್ರೆ ಇದೆಲ್ಲ ಬರುವುದಿಲ್ಲ. ಝೋನ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಅದನ್ನು ಮಾಡಿದರೆ ಡೆಫಿನೆಟಾಗಿ ಅವರ ಮುಖಾಂತರ ಸಪೋರ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆನಾ? ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಹಲೋ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡೆ ಮಾತಾಡ್ಬೇಕಮ್ಮ. ಓಕೆ ಸರ್, ಓಕೆ ಸರ್. ಹಲೋ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ಕುಂದಾಪುರದಿಂದ ಸಾವಿತ್ರಿ ಅಂತೇಳಿ ಸರ್. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರ್, ಇದು ನನ್ನ ಗಂಡನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು
12:23 ಮಧ್ಯಾಹ್ನ. ಅವರ ಹೆಸರು ಹೇಳಿಮ್ಮ. ಚಂದ್ರಶೇಖರ್ ಸರ್. ಸರ್ ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ. ಸರ್ ಇದು ವೈಂಗೆ ಮರಳಿಂದ ಆಗುತ್ತೆ ಅಂತ ಹೇಳಿ ಆಗಿದೆ ಸರ್. ಅದು ಅವ್ರ ಪಾರ್ಟ್ನರ್ ಈಗ ತಗೊಂಡಿದ್ದು ಪುನಃ ಈಗ ಬಿಟ್ಟಾಕ್ ಬಿಟ್ಟಿದಾರೆ ಸರ್ ಇದು ರಿಸ್ಕ್ ಅಲ್ಲಿ. ಮತ್ತೆ ಯಾವ ಬಿಸ್ನೆಸ್ ಕೂಡ ಆಗ್ತಾ ಇಲ್ಲ. ತುಂಬಾ ಸಾಲ ಮಾಡ್ಕೊಂಡು ಏನ್ ಲಾಸ್ಟ್ ಪರಿಸ್ಥಿತಿ ನಿಂತ್ಕೊಂಡ್ಬಿಟ್ಟಿದೀವಿ. ಈಗ ನೀವ್ ಹೇಳಿ ರೆಮಿಡಿ ಎಲ್ಲ ಮಾಡ್ಕೊಂಡಿದೀನಿ ಸರ್ ನಾನು. ಆದ್ರೂ ಏನು ಸರಿಮಾ, ಒಮ್ಮೆ ಮನೆಯನ್ನ ಚೆಕ್ ಮಾಡಿಸ್ಕೊಳ್ಳಿಮಾ. ಸರ್ ಅದೇ ನೀವು ಉತ್ತರ ದಿಕ್ಕಿಗೆ ಮನೆ ಬಾಗಿಲಿಗೆ ಹೋಗ್ತೀರಾ ಅಂತ ಹೇಳಿದ್ರಿ ಸರ್. ಅದೇ ರೀತಿ ಉತ್ತರ ಬಾಗಿಲೇ ಸಿಕ್ಕಿದೆ, ಹೋಗಿದ್ದೀವಿ ಸರ್. ವಾಯುವ್ಯದ ಭಾಗ ಸರಿ ಇಲ್ಲ ನಮ್ಮಲ್ಲಿ. ನಾರ್ತ್ ವೆಸ್ಟ್ ಕಾರ್ನರ್ ಸಪೋರ್ಟಿಂಗ್ ಜಾಗ ಏನುಂಟಮ್ಮ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆ ಭಾಗನೇ ಪಾರ್ಟೇ ಸರಿ ಇಲ್ಲಮ್ಮ. ಆ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅನಿವಾರ್ಯತೆ ಉಂಟಮ್ಮ. ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಜಾತಕ ಏನು ಹೇಳ್ತಮ್ಮ ಹೇಳಿಕೊಡ್ತೀನಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕಮ್ಮ ಸರಿನಾ? ಹೌದು ಸರ್. ಗುರುದಶೆ ನಡೀತಾಂಡಮ್ಮ. ಗುರುವಿನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ತಾಯಿ. ಗುರು ಎಲ್ಲೋ ಒಂದು ಕಡೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ಜಾತಕದಲ್ಲಿ ಎರಡೂ ಕಡೆ ಕೂಡ ಅಂದರೆ ನಿಮ್ಮ D1 ಚಾರ್ಟ್ ಮತ್ತು D9 ಚಾರ್ಟಲ್ಲಿ ಗುರುವಿನ ಮೇಲೆ ಶನಿ ದೃಷ್ಟಿ ಇಟ್ಟುಬಿಟ್ಟಿದ್ದಾರಮ್ಮ. ಅದರ ಜೊತೆಗೆ ಆ ಮನೆಯನ್ನು ನಡೆಸುವಂಥ ಒಂದು ಪ್ಲಾನೆಟ್ ಬಂದು ಕುಜ ಆತ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರಮ್ಮ. ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರಂತ ಇಂಡಿಕೇಷನ್ ಉಂಟಮ್ಮ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ತಾಯಿ, ಅದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು? ಪ್ರತಿ ಬುಧವಾರ ಮತ್ತು ಶನಿವಾರ ದಿವಸ ಒಂದು ತೆಂಗಿನಕಾಯನ್ನು ಹಿಡಿದುಕೊಂಡು ಅವರ ತಲೆಗೆ ನಿವಾಳಿಸಬೇಕಮ್ಮ. ಗೊತ್ತಾಯ್ತಾ? ಓಕೆ. ಅದನ್ನು ಪ್ರತಿ ಶನಿವಾರ ಮತ್ತು ಬುಧವಾರ ದಿವಸ ಮಾಡಬೇಕು. 3 ತಿಂಗಳ ಕಾಲ ಇದನ್ನು ಮಾಡಬೇಕಮ್ಮ. ನಂತರ ತೆಂಗಿನಕಾಯನ್ನು ಆದಷ್ಟು ಅದನ್ನು ನೀರಲ್ಲಿ ಹರಿಯ ಬಿಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಖಂಡಿತ ಒಳ್ಳೆಯದಾಗುತ್ತೆ. ತೆಂಗಿನಕಾಯಿಂದ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಬೇಕು ಅವರಿಗೆ. ಕ್ಲಾಕ್ ವೈಸ್ ಅಲ್ಲ, ಆ್ಯಂಟಿ ಕ್ಲಾಕ್ ವೈಸ್ 7 ಸುತ್ತು ತಲೆಗೆ ನಿವಾಳಿಸಿದ್ದು ಅದನ್ನು ಹರಿವ ನೀರಲ್ಲಿ ಬಿಡಬೇಕು. ಆನಂತರ ಏನು ಮಾಡಬೇಕು ಅವರಿಗೆ? ಪ್ರತಿ ದಿನ ಸ್ವಲ್ಪ ಕಪ್ಪು ಎಳ್ಳನ್ನು ತೆಗೆದುಕೊಂಡು, ಒಂದು ಹಿಡಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಬೇಕಮ್ಮ. ಇದನ್ನು 3 ತಿಂಗಳ ಕಾಲ ಮಾಡಲೇಬೇಕು ತಾಯಿ. ಓಕೆನಾ? ಸರ್ ಮತ್ತೆ ಇದಕ್ಕೆ ತೆಂಗಿನಕಾಯಿನ ಡೈಲಿ ನೀರು ಬಿಡಬೇಕು, ಪ್ರತಿ ವಾರನೂ ನಿವಾಳಿಸಿ ನೀರು ಬಿಡಬೇಕಾ ಸರ್ ಅದನ್ನ? ಹೌದಮ್ಮ, ಪ್ರತಿ ವಾರ ಬಿಡಬೇಕಾಗುತ್ತೆ. ಅಥವಾ ಸ್ಟಾಕ್ ಮಾಡಿಟ್ಟು ಒಮ್ಮೆಲೆ ಬಿಟ್ಟರು ಕೂಡ ಪರವಾಗಿಲ್ಲ, ಅಥವಾ ಯಾರಿಗೂ ದಾನ ಕೊಟ್ಟರು ಕೂಡ ಪರವಾಗಿಲ್ಲಮ್ಮ. ಓಕೆ. ಸೊ ಈ ಎರಡು ಟೆಕ್ನಿಕನ್ನು ಮಾಡ್ಕೊಳ್ಳಿಮ್ಮ. ಖಂಡಿತ ರಿಲೀಫ್ ಸಿಗುತ್ತೆ. ಅದ್ರ ಜೊತೆಗೆ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ತುಂಬ ಚೆನ್ನಾಗಿಲ್ಲಮ್ಮ. ಏನೋ ನೀವು ಅಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಏನೋ ಕಸ ಹಾಕ್ಕೊಂಡಿದ್ದೀರಮ್ಮ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತೇನೆ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಓಕೆನಮ್ಮ? ಓಕೆ, ಒಳ್ಳೆದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆನಾ? ರೈಟ್, ಬಂದ್ಬೇಡ. ನಾರ್ತ್ ವೆಸ್ಟ್ ಕಾರ್ನರನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಸಪೋರ್ಟ್ ಬೇಕು ಅಂದರೆ ಅವರ ಫೋಟೋವನ್ನು ಅಲ್ಲಿ ಹಾಕ್ಕೊಳ್ಬೋದು. ಯಾರದೇ ಸಪೋರ್ಟ್ ಬೇಕಾದರೂ ಕೂಡ ನೀವು ಆ ಫೋಟೋವನ್ನು ಹಾಕ್ಕೊಳ್ಳುವಂಥ ಸಾಧ್ಯತೆ ತುಂಬ ಜಾಸ್ತಿ. ಹಾಕ್ಕೊಂಡು ನೋಡಿ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಸಪೋರ್ಟನ್ನು ಮಾಡಿಯೇ ಮಾಡುತ್ತೆ. ಅದರ ಜೊತೆಗೆ ಅದನ್ನು ಆದಷ್ಟು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕಟ್ಟಿಂಗ್ ಆಗಿದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಒಳ್ಳೆಯ ನುರಿತ ವಾಸ್ತುತಜ್ಞರಿದ್ದರೆ ಅವರನ್ನು ಕರ್ಕೊಂಡು ಬಂದು ಅದನ್ನು ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ನಿಮಗೆ ಬಂದೇ ಬರ್ತದೆ. ನಾರ್ತ್ ವೆಸ್ಟ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ? ಸಪೋರ್ಟ್ ಇರುವುದಿಲ್ಲ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬ್ಯಾಂಕಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕೋರ್ಟು ಕಚೇರಿ ಅದು ಇದು ಅಂತ ನಲಿಬೇಕಂತ ಅನಿವಾರ್ಯತೆ ಇರ್ತದೆ. ಮನೆಗೆ ಯಾರೇ ಬಂದರೂ ಕೂಡ, ಈಗ ಮನೆಗೆ ಸೊಸೆ ಯಾರೋ ಮದುವೆಯಾಗಿ ಸೊಸೆ ಬಂದರೂ ಕೂಡ ಏನಾಗುತ್ತೆ, ಅವ್ರು ಸಪೋರ್ಟ್ ಮಾಡಲ್ಲ. ಅಥವಾ ನಿಮ್ಮ ಮನೆಗೆ ಯಾರೇ ಎಂಟ್ರಿ ಮಾಡಿದರೂ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ, ನಿಮಗೆ ಸಪೋರ್ಟ್ ಮಾಡುವಂತೆ ಮಾತಾಡೋದಿಲ್ಲ ಅವರು. ಅವರಿಗೆ ಬೇಕಾದ ಲಾಭದ ಬಗ್ಗೆ ಮಾತಾಡ್ತಾರೆ ಹೊರತು ನಿಮ್ಮ ಸಪೋರ್ಟ್ಗೆ ಅಂತೂ ಬರುವುದೇ ಇಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಈ ಪಾರ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗಬೇಕಾಗಿರುವುದು ಅನಿವಾರ್ಯ ಅಂತ ಹೇಳ್ತೇನೆ. ಅದನ್ನು ಮಾಡ್ಕೊಳ್ಬೇಕಾಗುತ್ತೆ, ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬೇಡ. ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್. ಓಕೆನಾ? ಇದನ್ನು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ಮತ್ತು ವಾಯುವ್ಯ ದ ಮಧ್ಯಭಾಗ, ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ. ಅಂದರೆ ಉತ್ತರದ ವಾಯುವ್ಯ ಭಾಗ ಅಂತ ಕರಿತೇವೆ. ಇದು ಪಶ್ಚಿಮದ ವಾಯುವ್ಯ ಭಾಗ, ಇದು ಉತ್ತರದ ವಾಯುವ್ಯ ಭಾಗ. ಇದು ವಿಶೇಷ ರೀತಿಯಲ್ಲಿ ಸೆಕ್ಸ್ ಮತ್ತು ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಸೆಕ್ಸ್ ಮತ್ತು ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಇದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಏನು ದೈಹಿಕ ಸಂಪರ್ಕ ಬೇಕು, ಬಾಂಧವ್ಯ ಬೇಕು ಅಂತಾದರೆ ಈ ಪಾರ್ಟ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಯಾರಿಗಾದರೂ ಮದುವೆ ಮಾಡ್ತೀರಾ, ನೀವು ಮಕ್ಕಳಿಗೆ ಮದುವೆ ಮಾಡ್ತೀರಾ, ಮಗನಿಗೋ ಮಗಳಿಗೋ ಯಾರಿಗೂ ಮದುವೆ ಮಾಡ್ತೀರಾ, ಸೊ ಅವರಲ್ಲಿ ಒಂದು ಆಕರ್ಷಣೆ ಅಂತ ಇರಬೇಕು ತಾನೆ. ಅದು ಈ ಪಾರ್ಟಿಂದ ಬರಬೇಕಾಗುತ್ತೆ, ಆಕರ್ಷಣೆ. ನೋಡಿ, ಕೆಲವರು ಏನಾಗುತ್ತೆ, ಕೆಲವರಿಗೆ ಆಕರ್ಷಣೆ, ಅವರು ನೋಡಲಿಕ್ಕೆ ಚೆಂದನೂ ಇರ್ತಾರೆ, ತುಂಬ ಸ್ಮಾರ್ಟ್ ಆಗಿರ್ತಾರೆ, ಅವರಿಗೆ ಎಜುಕೇಷನ್ ಕೂಡ ಎಲ್ಲ ಇರ್ತದೆ. ಬಟ್ ಯಾರು ನೋಡಿ ಹೋಗ್ತಾರೆ ಅವರು ಅಟ್ರಾಕ್ಟ್ ಆಗಲ್ಲ ಇವ್ರ ಮೇಲಿಂದ. ಓಕೆನಾ? ಅವ್ರು ಅಟ್ರಾಕ್ಟ್ ಆಗಲ್ಲ, ಮದುವೆ ಮತ್ತೆ ಹಿಂದೆ ಹೋಗ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಆಗ ನಮ್ಮ ಈ ಪಾರ್ಟ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೊಳಗಾಗಿರುತ್ತೆ ಅಂತ ಅದು ಇಂಡಿಕೇಷನ್ ಕೊಡ್ತಾ ಇರ್ತದೆ. ಸೊ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದು ಏನೊಂದು ಬಿಸ್ನೆಸ್ ಉಂಟು, ಯಾವುದೇ ಒಂದು ಬಿಸ್ನೆಸ್ ಉಂಟು, ಅಲ್ಲಿ ಜನ ಆಕರ್ಷಣೆನೇ ಇಲ್ಲ, ಜನನೇ ಬರ್ತಾ ಇಲ್ಲ, ನಿಮ್ಮ ಹೋಟ್ಲಿಗೆ ಜನ ಬರ್ತಾ ಇಲ್ಲ, ಅಂಗಡಿಗೆ ಜನ ಬರ್ತಾ ಇಲ್ಲ, ಬೇಕರಿಗೆ ಜನ ಬರ್ತಾ ಇಲ್ಲ, ಕಂಪನಿಗೆ ಜನ ಬರ್ತಾ ಇಲ್ಲ ಅಂತಾದರೂ ಅಲ್ಲಿ ಕೂಡ ಆಕರ್ಷಣೆ ಇಲ್ಲ ಅಂತಾಯ್ತು. ಇಲ್ಲಿ ಕೂಡ ಆಕರ್ಷಣೆ ಎಲ್ಲೋ ಒಂದು ಕಡೆ ಹೊರಟೋಗ್ಬಿಟ್ಟಿದೆ, ಆಕರ್ಷಣೆನೇ ಬರ್ತಾ ಇಲ್ಲ. ಅದಕ್ಕೋಸ್ಕರ ಏನಾಯಿತು, ಜನಗಳಿಂದ ತೊಂದರೆ ಕ್ರಿಯೇಟ್ ಆಗ್ತೋಂಟು, ಅಥವಾ ಯಾರು ಕೂಡ ಬರ್ತಾ ಇಲ್ಲ, ಬಿಸ್ನೆಸ್ ಪ್ರಾಬ್ಲಮ್ ಕೂಡ. ಯಾಕಂದರೆ ಆಕರ್ಷಣೆ ಇಲ್ಲ. ಆ ಒಂದು ನಿಮ್ಮ ಎಲ್ಲ ಕೆಪಬಿಲಿಟಿ ನಿಮ್ಮಲ್ಲಿಂಟು, ಮಾತಾಡುವ ಕೆಪಬಿಲಿಟಿ ನಿಮ್ಮಲ್ಲಿಂಟು, ಒಳ್ಳೊಳ್ಳೆ ಐಟಮ್ಗಳನ್ನೆಲ್ಲ ಇಟ್ಟಿದ್ದೀರಾ, ಜನರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಇಲ್ಲ ನಿಮ್ಮಿಂದ. ಬಟ್ ಆಕರ್ಷಣೆ ಇಲ್ಲದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಟ್ರಾಕ್ಟ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಆಗ ಪ್ರಾಬ್ಲಮ್ ಕೂಡ ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಬೇಕು.
ಸ್ಟಾರ್ಟ್ ಆಗಿಬಿಡ್ದು, ಅವ್ರಿಗೆ ಮಕ್ಕಳೇ ಆಗಲಿಲ್ಲ, ಏನೂ ಆಗಲಿಲ್ಲ, ದೈಹಿಕ ಸಂಪರ್ಕನೇ ಇಲ್ಲ ಅಂದ್ರೂ ಕೂಡ ಈ ಪಾರ್ಟಿ ಎಲ್ಲೊಂದು ಕಡೆ ನಾರ್ತ್ ಆಫ್ ನಾರ್ತ್ ವೆಸ್ಟನ್ನು ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಇರ್ತೀವಿ. ಓಕೆನಾ, ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ನಿಮಗೆ ಹೇಳಿದೆ ನಾನು, ಶತ್ರುಕಾಟ ಇದ್ದಾಗ ಏನಪ್ಪ ಮಾಡಬೇಕು, ತುಂಬ ಶತ್ರುಕಾಟ, ಯಾರೋ ತೊಂದರೆ ಕೊಡ್ತಾ ಇದ್ದಾರೆ, ಹಿಂದಿನಿಂದ ಬಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತಾದರೆ ಶತ್ರುಕಾಟ ಬರ್ತಾ ಉಂಟು, ಗೊತ್ತಾಗಲಿಲ್ಲ ಏನು ಮಾಡಬೇಕಂತ ಅಂದರೆ ನೀವೇನು ಮಾಡಬೇಕು, ಸಾಧಾರಣ ಮಂಗಳವಾರ ಮತ್ತು ಶನಿವಾರ ದಿವಸ, ಮಂಗಳವಾರ ಮತ್ತು ಶನಿವಾರ ದಿವಸದನ್ನು ಮಾಡಬೇಕು. ಒಂದು ಮೂರು ಕರ್ಪೂರನ ತೆಗೆದುಕೊಳ್ಳಿ, ಮೂರು ಕರ್ಪೂರನ ತೆಗೆದುಕೊಂಡು ಒಂದು ತಟ್ಟೆಯಲ್ಲಿಟ್ಟು ನಿಮ್ಮ ಮುಖ್ಯ ದ್ವಾರ ಎಲ್ಲಿಂಟು ಅಲ್ಲಿ ಉರಿಸಿಬಿಡಿ ಅಂತ ಹೇಳ್ತೇನೆ. ಓಕೆನಾ, ಮೂರು ಕರ್ಪೂರವನ್ನು ಒಂದು ತಟ್ಟೆಯಲ್ಲಿಟ್ಟುಬಿಟ್ಟು ನಿಮ್ಮ ಮುಖ್ಯ ದ್ವಾರ ಏನುಂಟು ನೋಡಿ, ಆ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೆ, ಓಕೆ, ಮುಖ್ಯ ದ್ವಾರದ ದಾರನ್ನ ಅಂತ ಕರಿತೇವೆ, ಅದು ಹೊಸ್ತಿಲು ಅಂತ ಕರಿತೇವೆ, ಅದರ ಮೇಲಿಟ್ಟು ಅದನ್ನು ಅಂಟಿಸಿಬಿಡಿ ಅಂತ ಹೇಳ್ತೇನೆ. ಅಂಟಿಸಿಬಿಟ್ಟು ಅದು ಉರಿತಿರಬೇಕಾದ್ರೆ, ಏನು ನಿಮ್ಮ ಆ ಕರ್ಪೂರ ಉರಿತಿರಬೇಕಾದ್ರೆ ಇಂಟೆನ್ಷನ್ ಕೊಡಬೇಕಾಗುತ್ತೆ, ಈ ಮನೆಗೆ ಯಾರು ಬರ್ತಾರೆ ಪಾಸಿಟಿವ್ ಆಗಿ ಬರಲಿ, ನಾವು ಹೊರಗೆ ಹೋದಾಗ ಪಾಸಿಟಿವ್ ಆಗಿ ಹೋಗುವಂತಾಗಲಿ, ಈ ಮನೆಗೆ ಯಾವುದೇ ಒಂದು ಥಾಟ್ಸ್ ಕೂಡ, ಯಾರದೇ ಒಂದು ಕೆಟ್ಟ ಥಾಟ್ಸ್ ಕೂಡ ಬರೋ ಹಾಗಿಲ್ಲ, ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಬರುವಂತೆ ಮಾಡಿ. ನಮ್ಮ ಹಿಂದೆ ಯಾರು ಷಡ್ಯಂತ್ರ ಮಾಡ್ತಾರೆ ಅವರಿಗೂ ಒಳ್ಳೆಯದಾಗಲಿ, ಷಡ್ಯಂತ್ರ ಯಾವುದು ಕೂಡ ಈ ಮನೆಗೆ ಬರಬಾರ್ದು ಅಂತ ನೀವು ಇಂಟೆನ್ಷನ್ ಕೊಡ್ತಾ ಹೋದರೆ ಏನಾಗುತ್ತೆ, ಆ ಒಂದು ಕರ್ಪೂರ ಉರಿಯುವವರಿಗೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಮತ್ತೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಮೂರು ಕರ್ಪೂರವನ್ನು ತೆಗೆದುಕೊಳ್ಳಿ, ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಅದನ್ನು, ಮೂರು ಕರ್ಪೂರ ಒಂದು ತಟ್ಟೆಯಲ್ಲಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರ, ಹಿಂದಿನ ದ್ವಾರ ಅಲ್ಲ, ಪಕ್ಕ ದ್ವಾರ ಅಲ್ಲ, ಅಕ್ಕಪಕ್ಕ ದ್ವಾರ ಅಲ್ಲ, ಮುಖ್ಯ ದ್ವಾರ, ಮೇಯ್ನ್ ಎಂಟ್ರೆನ್ಸ್ ಏನುಂಟು ಅಲ್ಲೇನು ಮಾಡಬೇಕು, ಆ ಹೊಸ್ತಿಲಿಗೆ ಅದನ್ನು ಇಟ್ಟು ಅಲ್ಲಿ ಅಂಟಿಸಿಬಿಡಿ ಅಂತ ಹೇಳ್ತೇನೆ. ಮಂಗಳವಾರ ಮತ್ತು ಶನಿವಾರ ದಿವಸ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ಆ ಒಂದು ಕರ್ಪೂರ ಎಷ್ಟು ಹೊತ್ತು ಉರಿತೊಂಡು ಅಷ್ಟು ಹೊತ್ತು ಕೂಡ ಅದನ್ನು ನೋಡ್ತಾ ನೋಡ್ತಾ ಇಂಟೆನ್ಷನ್ ಕೊಡ್ತಾ ಹೋಗಿ. ನಮ್ಮ ಮನೆಯೊಳಗೆ ಪಾಸಿಟಿವೇ ಬರಲಿ, ಯಾವುದೇ ಕಾರಣ ನೆಗೆಟಿವ್ ಬರಬಾರ್ದು, ನೆಗೆಟಿವ್ ಬರಬಾರ್ದನ್ನು ಹೇಳಬೇಕಂತಿಲ್ಲ, ಪಾಸಿಟಿವೇ ಬರಲಿ, ಬರುವವರು ಕೂಡ ಪಾಸಿಟಿವ್ ಆಗಿ ಬಂದಿರಲಿ, ನಾವು ಹೊರಗೆ ಹೋದರೂ ಕೂಡ ನಾವು ಪಾಸಿಟಿವ್ ಆಗಿ ಇರುವಂತಿರಲಿ, ಯಾರು ಕೂಡ ನಮಗೆ ಷಡ್ಯಂತ್ರ ಮಾಡದಂತಿರಲಿ, ಈ ರೀತಿಯಾಗಿ ಅಲ್ವಾ, ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ನೆಗೆಟಿವ್ ಬಾರದ ಹಾಗೆ ನೀವು ಪಾಸಿಟಿವ್ ಬರಲಿ, ನೆಗೆಟಿವ್ ಅನ್ನು ವರ್ಡ್ಸನ್ನು ಯೂಸ್ ಮಾಡಬೇಕಂತಿಲ್ಲ, ನಮಗೆ ಪಾಸಿಟಿವ್ ಬರಲಿ ಅಂತ ಹೇಳಬೇಕಾಗುತ್ತೆ. ಹೇಳ್ತಾ ಆ ಕರ್ಪೂರ ಉರಿದ ನಂತರ ಅದನ್ನು ತೆಗೆದು ಬಿಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಂಗಳವಾರ ಮತ್ತು ಶನಿವಾರ ಇದನ್ನು ಮಾಡಿಕೊಳ್ಳಿ, ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೇವೆ. ಓಕೆನಾ, ರೈಟ್, ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬಿಡೋಣ ನಮ್ಮ ನಾರ್ತ್ ಆಫ್ ನಾರ್ತ್ ವೆಸ್ಟ್ಗೆ. ಓಕೆ, ಯಾವಾಗ ಅಟ್ರಾಕ್ಷನ್ ಇಲ್ಲ, ಆಕರ್ಷಣೆ ಇಲ್ಲ, ನನ್ನ ಮಗಳಲ್ಲಿ ಎಲ್ಲವೂ ಕೂಡ ಉಂಟು, ನನ್ನ ಮಗನಲ್ಲಿ ಎಲ್ಲವೂ ಕೂಡ ಉಂಟು, ಆದರೂ ಕೂಡ ಯಾರು ಕೂಡ ಆಕರ್ಷಣೆ ಒಳಗಾಗಿ ಬರ್ತಾನೆ ಇಲ್ಲ ಅಥವಾ ಮದುವೆನೇ ಆಗ್ತಾ ಇಲ್ಲ ಅಂತಂದರೆ ಈ ಪಾಠನ್ನು ಚೆಕ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಕೆಲವೊಮ್ಮೆ ನೆನ್ಪಿಟ್ಕೊಳ್ಳಿ, ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ಮಕ್ಕಳನ್ನೆಲ್ಲ ಓದಿಸ್ಲಿಕ್ಕೆ ಕೂರಿಸ್ತೀರ. ಓಕೆನಾ, ಒಂದು ಇಲ್ಲಿ ಈಸ್ಟ್ ಆಫ್ ನಾರ್ತ್ ಈಸ್ಟ್, ಒಂದು ನಾರ್ತ್ ಆಫ್ ನಾರ್ತ್ ವೆಸ್ಟ್, ಇಲ್ಲಿ ಎರಡು ಜಾಗದಲ್ಲಿ ಕೂಡ ಓದಿಸ್ಲಿಕ್ಕೆ ಕೂತಾಗ ಮಕ್ಕಳು ಓದುಬಿಟ್ಟು ಬೇರೆ ಕಡೆಗೇ ಗಮನ ಕೊಡುವಂಥ ಅನಿವಾರ್ಯತೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ, ನೆನ್ಪಿಟ್ಕೊಳ್ಬೇಕು. ಓಕೆನಾ, ಯಾವಾಗ ಸೆಕ್ಸ್ ಮತ್ತು ಅಟ್ರಾಕ್ಷನ್ನ ಜಾಗದಲ್ಲಿ ಮಕ್ಕಳನ್ನು ಓದಿಸ್ಲಿಕ್ಕೆ ಕೂರ್ತೀರ, ಅವರ ಕೈಯಲ್ಲಿ ಮೊಬೈಲ್ ಇದೆ ಅಂತಾದರೆ ಅವರು ಬೇರೆ ಬೇರೆ ಸೈಟಿಗೆ ಹೋಗಿ ಏನೇನೋ ನೋಡುವಂಥ ಸಾಧ್ಯತೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಇಲ್ಲಿ ಓದಿಸ್ಲಿಕ್ಕೆ ಅವ್ರನ್ನ ಕೂರಬಾರ್ದು, ಕೂರಿಸಬಾರ್ದು ಅವರನ್ನು, ಎಲ್ಲೇ ಇದ್ರೂ ಕೂಡ ಬೇರೆ ಕಡೆ, ಈ ಎರಡು ಝೋನ್ ಬಿಟ್ಟು ಬೇರೆ ಎಲ್ಲೇ ಆದರೂ ಕೂರಿಸಿ ಪರವಾಗಿಲ್ಲ, ಆ ಎರಡು ಝೋನನ್ನು ಬಿಟ್ಟು ಕೂರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೀವಿ. ಈಗ ಮಕ್ಕಳಿಗೆ ಮದುವೆನೇ ಆಗಿಲ್ಲ, ಎಲ್ಲ ಉಂಟು, ಟ್ಯಾಲೆಂಟ್ ಉಂಟು, ಮದುವೆ ಆಗ್ತಾ ಇಲ್ಲ ಅಂತಾದರೆ ನೀವೇನು ಮಾಡಬೇಕು, ಒಂದು ಯಾರ ಮದುವೆ ಆಗಿಲ್ಲ ಅವರ ಫೋಟೋ, ಈಗ ಹೆಣ್ಣು ಮಗಳಾದರೆ ಅವಳ ಒಂದು ಸಾರಿಯಲ್ಲಿರುವಂಥ ಫೋಟೋ, ಸೀರೆಯಲ್ಲಿರುವಂಥ ಫೋಟೋ, ಗಂಡು ಮಗ ಆದರೆ ನಮ್ಮ ಕಲ್ಚರ್ ಹೇಗೆ, ನಮ್ಮ ಹಿಂದೂ ಕಲ್ಚರ್ ಉಂಟು ಆ ರೀತಿಯಾದ ಒಂದು ಫೋಟೋ, ಅಥವಾ ನಿಮ್ಮ ಕಲ್ಚರ್ ಹೇಗುಂಟು ಆ ರೀತಿಯಾದ ಒಂದು ಫೋಟೋವನ್ನು ಲುಂಗಿ ಇಟ್ಕೊಂಡು ಅಥವಾ ಒಂದು ಒಳ್ಳೆ ಶಾಲನ್ನು ಹಾಕ್ಕೊಂಡು ಅಂಥ ಒಂದು ಫೋಟೋವನ್ನು ಗೋಲ್ಡನ್ ಕಲರ್ ಫ್ರೇಮ್ ಮಾಡಿ ಇಲ್ಲೇನಾದರೂ ಹಾಕಿಬಿಟ್ರೆ ಖಂಡಿತ ಅಟ್ರಾಕ್ಷನ್ ಜಾಸ್ತಿ ಆಗಿಬಿಡ್ತದೆ, ಖಂಡಿತ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮುಂದುವರಿತಾರೆ. ಆ ಮದುವೆಗೆ ಬೇಕಾದಂತೇ ಹಾಕಬೇಕೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಹಾಕುವಾಗಿಲ್ಲ ಅಲ್ವಾ. ಸುಮ್ಮ ಸುಮ್ಮನೆ ನೀವು ಹಾಕಿಬಿಟ್ರೆ ಅಟ್ರಾಕ್ಷನ್ಗೆ ಒಳಗಾಗಿ ಮನೆಯಿಂದ ಓಡಿ ಹೋಗ್ಬೋದಪ್ಪ, ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಏನು ಮಾಡಬೇಕು, ಅವರಿಗೆ ಆಕರ್ಷಣೆ ಬರಬೇಕು ಮದುವೆ ಬೇಗ ಆಗಬೇಕಂದ್ರೆ ಒಂದು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಅವರ ಫೋಟೋವನ್ನು ಹಾಕಿ ಇಲ್ಲಿ ಹಾಕ್ಕೊಂಡ್ಬಿಟ್ರೆ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಖಂಡಿತ ಬರುತ್ತೆ. ತುಂಬ ಜನಕ್ಕೆ ಈ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ, ಸಕ್ಸಸ್ ಕೂಡ ಆಗಿದ್ದಾರೆ, ಮದುವೆ ಕೂಡ ಆಗಿದೆ, ಅವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ನಿಮಗೆ ಅಂಗಡಿ ಉಂಟು, ಬೇಕರಿ ಉಂಟು, ಹೋಟೆಲ್ ಉಂಟು, ಕಂಪನಿ ಉಂಟು, ಆ ಕಂಪನಿಯ ಫೋಟೋವನ್ನು ತೆಗೆದುಕೊಂಡು ಅದರ ಹೊರಗಿಂದ ಆ ಕಂಪನಿಯ ಫೋಟೋವನ್ನು ತೆಗೆದು ಅದನ್ನು ಒಂದು ಗೋಲ್ಡನ್ ಕಲರ್ ಫ್ರೇಮನ್ನು ಹಾಕಿ ಇಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ, ಆ ಒಂದು ಅಂಗಡಿಗೆ ಅಥವಾ ಹೋಟೆಲ್ಗೆ ಅಥವಾ ನಿಮ್ಮ ಬೇಕರಿಗೆ ಅಥವಾ ನಿಮ್ಮ ಕಂಪನಿಗೆ ಅಥವಾ ನಿಮ್ಮ ಕಾರ್ಖಾನೆಗೆ ಒಂದು ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಇದನ್ನು ಮಾಡಿ ನೋಡ್ಬೋದು ಅಂತಲೇ ಅತ್ಯುತ್ತಮ ರೀತಿಯ ರಿಸಲ್ಟ್ ಅದರ ಮುಖಾಂತರ ಖಂಡಿತ ನಿಮಗೆ ಪ್ರೊಡ್ಯೂಸ್ ಅಂತೂ ಆಗಿ ಆಗುತ್ತೆ. ಓಕೆ, ಗೊತ್ತಾಗ್ಬಿಡ್ತು. ಸೊ ಇದು ಎಲ್ಲ ಝೋನ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಮಹತ್ವವನ್ನೇ ಹೊಂದತಕ್ಕಂಥವು, ಎಲ್ಲದಕ್ಕೂ ಕೂಡ ವಿಶೇಷ ಮಹತ್ವ ಇದೆ. ಎಲ್ಲ ಝೋನ್ಗಳನ್ನು ನೋಡ್ಕೊಳ್ಬೇಕು ಅನಿವಾರ್ಯತೆ ಇದೆ, ಬಟ್ ಎಲ್ಲವನ್ನು ಚೆಕ್ ಮಾಡ್ಕೊಳ್ಬೇಕಂತಿಲ್ಲ. ಅಂತಹ ಸಮಸ್ಯೆಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಮುಂದುವರಿದು ಅದನ್ನು ನೋಡಬೇಕಂತ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೀನಿ. ಸೊ ಇದನ್ನು ನೆನ್ಪಿಟ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ನಿಮಗೆ. ಓಕೆ, ನಾನು ಏನೆಲ್ಲ ಹೇಳಿದ್ದೇನೆ ಆದಷ್ಟು ಬರ್ಕೊಂಡಿಟ್ಟಿಗೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ, ರೈಟಾಗಿ ಗೊತ್ತಾಯ್ತಾ? ಸೊ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ನಾರ್ತ್ ಮತ್ತು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಬಾಕಿ ಉಳಿದುಬಿಟ್ಟಿದೆ, ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಸೊ
ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ. ಸಂಖ್ಯಾ ಜ್ಯೋತಿಷ್ಯ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜುವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ ಎಸ್ವಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353366148.